शंकरप मरा है, शंकरप मरा है। मादेवी ऐन बेकंत केळु एनु ऐन बेक निंगे ಅಲ್ಲ ಕರ್ಬಿದಾರ ನುಗ್ಗಿದಾವೆ ಓಡ್ಸಿ ಎಮ್ಮನ ಅಣ್ಣಂಗೆ ಎಪ್ಸೋ ಗದ್ದೆಗೆ ದನ ನುಗ್ಗಿದಾವಂತೆ ನಾವು ಬೆಳೆದಿದ್ದೆಲ್ಲ ಊರ್ ದನಗಳಿಗೆ ಆಗೋಯ್ತು ಮೋನ ಮೋನ ಅಕಡೆ ಓಡ್ಸು ಅಕಡೆ ಓಡ್ಸು ಓಡಿ ಮೋನ ಹೇ ಹಾ ಹೇ 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 ಅಲ್ಲ ಅಣ್ಣಾರೆ ಅವಾಗ ಕರೀತಾವ್ರೆ ಮೈಸೂರು ಹೋಗಕ್ಕೆ ಹೊತ್ತಾಯ್ತಂತೆ ಏನ್ ಸ್ವಾಮಿ ಬೆಳಗ್ಗೆನೆ ಹಡಬೆ ದನಗಳು ನುಗ್ಗಿಬಿಟ್ಟಿವಲ್ಲ ಹೊಲಕ್ಕೆ ನಮ್ಮವಂತು ಅಲ್ಲ ಬಿಡ್ರಿ ಅವು ನಿಮ್ಮೋ ಯಾರೋ ಅಂದ್ರೆ ಬೆಳಗ್ಗೆ ಎದ್ದುಕೊಳ್ಳಿ ಹಡಬೆ ದನಗಳ ಕಾಟ ನಮ್ಮ ಹೊಲಕ್ಕೆ ಏನ್ ಮಾಡ್ತೀರಿ ನಿಮ್ಗೆ ಒಂದನಕ್ಕೂ ಇನ್ನೊಂದನಕ್ಕೂ ವ್ಯತ್ಯಾಸ ಗೊತ್ತಾಗಿಲ್ಲ ಒಬ್ಬ ಹಳ್ಳೆನಿಗೂ ಇನ್ನೊಬ್ಬ ಹಳ್ಳೆನಿಗೂ ವ್ಯತ್ಯಾಸ ಗೊತ್ತಾಗಿಲ್ಲ ಅದೇನೋ ಪೇಟೆನ್ ಬಂದ್ ಬಿಡ್ತೀರಿ ವ್ಯವಸಾಯ ಮಾಡೋಣ ಅಂತ ಏನ್ ಮಾಡೋದು ಬಂದ್ ಆಯ್ತಲ್ಲ ಏ ಮುಚ್ಚಿಕೊಳ್ಳೋದ ಆ ಹೊಸ ಆಕಳು ಒದಿತತಿ ಕರ್ಸ್ಕೊಳಕಿಲ್ಲ ಹೋಗ್ಲಿ ಬಿಡು ಅವ್ರ ಬಂದ್ಮೇಲೆ ಕರ್ಕೋತಾರೆ ಯಾರಾಕ್ಲಂತೆ ಇಷ್ಟ ಬೇಗ ಮುಗ್ಬೇಕಾದ್ರೆ ಆ ಹಲ್ಗಪ್ಪನ ಹೆಸರುಗಳೇ ಇರ್ಬೇಕು ಯಾರೋ ಏನೋ ಅಂತೂ ಈ ಸಲ ಫಸಲ್ ಬಂದಂಗೆ ಆಯ್ತು ಆ ಹಲ್ಗಪ್ಪನ ಬುದ್ಧಿ ಸರಿಯಿಲ್ಲ ಮನಸ್ಸಿಗೆ ಬಂದಾಗ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಅವ್ರ ಮಾತಿಗೆ ಬೆಂಕಿ ಬಿತ್ತು ಸರಿಯಾದ ಸಮಯದಲ್ಲಿ ಆಳುಗಳು ಕೈ ಕೊಟ್ಟು ಹೋದ್ರು ದಿನಕ್ಕೊಂದ್ಸಲಿ ಜಗಳಕ್ಕಾದ್ರೆ ಕೈ ಕೊಟ್ಟು ಏನೇನ್ ಮಾಡ್ತಾರೆ ಸರಿ ಈಗ ಅಂದ್ಬಿಟ್ರೆ ಸರಿ ಹೋಯ್ತು ಈ ಜಗತ್ತಿನಲ್ಲಿ ಆದ ತಪ್ಪಿಗೆಲ್ಲ ನಾನ ಹೊಣೆ ಇದ್ದುದನ್ನೆಲ್ಲ ಕದ್ಕೊಂಡು ಹೋದ ಆಳು ಕಳ್ಸೋಳೆ ಮಕ್ಕಳಿಗೂ ನಾನ ಕಾರಣನ ಮಾದೇವಿಗೆ ಆ ಹಸು ಹಾಲು ಕೊಡಲ್ವಂತೆ ಕರ್ಕೊಂಡು ಬನ್ನಿ ಆ ಮಾದೇವಿ ಒಂದ್ಸರಿ ಇದಾಳೆ ನಿನಗೆ ಒದಿತೀಯ ನಾನು ಯಾರು ಗೊತ್ತಾ ಒಂದ್ ಹಾಕ್ಬಿಡ್ತೇನೆ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಬಟ್ಟೆ ಇಲ್ಲ ಯಾವಾಗ್ಲೂ ಕಾಸಿಲ್ಲ ಕಾಸಿಲ್ಲ ಅಂತ ಪರದಾಟ ಆಗೋಗಿದೆ ಈ ಮಾದೇವಿ ಒಬ್ಳು ಅವಳಿಂದ ಒಂದ್ ಕೆಲಸನೂ ಆಗಲ್ಲ ಸರಿಯಾಗಿ ಸಂಬಳ ಕೊಟ್ಟಿರ್ತಾನೆ ಕೆಲಸ ನನ್ಗಂತೂ ಸಾಕಾಗಿ ಹೋಗಿದೆ ಏನ್ ಸಂಸಾರನೋ ಮೈಸೂರಿನಿಂದ ತರಬೇಕಾದ ಸಾಮಾನು ಕಣ್ಣಿ ನಾಲ್ಕು ತೆಂಗಿನ ಸಸಿ ಆರು ಮೋನಾ ಮಲ್ಲಿ ಬಟ್ಟೆ ಇನ್ನೊಂದೆರಡು ದಿನದಲ್ಲೇ ಯಾರಾದರೂ ಒಬ್ಬ ಹೊಸ ಆಳು ಕರ್ಕೊಂಡು ಬರಬೇಕು ನನ್ನೊಬ್ಬನಿಂದ ಈ ಮನೆ ಕೆಲಸ ಗದ್ದೆ ಕೆಲಸ ನೋಡ್ಲಿಕ್ಕೆ ಆಗೋದಿಲ್ಲ ನೀನು ನಿನ್ನ ತಾಯಿಗೆ ಪತ್ರ ಬರೆದು 2000 ರೂಪಾಯಿ ತರಿಸು ಈ ಕೊಟ್ಟಿರೋ 2000 ಮುಂಚೆ ತೀರ್ಸಿ ನಾನಂತೂ ಕೇಳಲ್ಲ ಅವರಾದ್ರೂ ಎಷ್ಟೊಂದು ಕೊಡ್ತಾರೆ ಎಲ್ಲಾನು ನಾನೇ ಮಾಡಬೇಕು ಈ ಮನೆಯಲ್ಲಿ ಹಾಳಾಗಿ ಹೋಗಿ ನಾನೆಲ್ಲಾದರೂ ದೇಶಾಂತರ ಹೊರಟು ಹೋಗ್ತೇನೆ ನಾನು ಕಂಪನಿ ಬರೆಯಲ್ಲ ಏನು ಬರೆಯಲ್ಲ ಬೇಕಾದ್ರೆ ನೀವೇ ಹೋಗಿ ಇಸ್ಕೊಂಡು ಬನ್ನಿ ಏ ಮಲ್ಲಿ ಬೋಳ ಯಾಕೆ ಕಚ್ಚಾಡ್ತೀರಿ ಬಂದ್ರೆ ನಿಮ್ಮ ಬೆನ್ ಮೂಳೆ ಮುರಿಬಿಡ್ತೇನೆ ನೋಡು ಯಾಕೆ ಇದೆಲ್ಲ ತಲೆ ತಿಂತೀರಾ ತಿಂದದ್ದು ಹೆಚ್ಚಾಗಿದೆ ನಿಮಗೆ ಒಂದು ನಾನು ಬರ್ತೀನಿ ಮೈಸೂರಿಗೆ ನಾನು ಬರ್ತೀನಿ ಹೋಗಿ ಒಳಗೆ ಹೋಗಿ ನಾನು ಬರ್ತೀನಿ ಹೋಗಿ ನಾನು ಮೈಸೂರಿಗೆ ಬರ್ತೀನಿ
ಹಂಗಾರೆ ಪುಸ್ತಕ ಬೊಂಬೆ ಎಲ್ಲ ತರಬೇಕು ಅಪ್ಪ ಮರಳು ಸ್ಕೂಲಿಗೆ ಹೋಗು ಬಂದಾಗಿನಿಂದ ಕೈಗೆ ಒಂದು ಕಾಸು ಹತ್ತಿಲ್ಲ ಹಲಗಪ್ಪನವರೇ ಅರೆ ಏ ಮೋಲಮ್ಮ ಏ ಅಣ್ಣರ್ ಬಂದ್ರು ಇಲ್ಲಿರೋ ಅಣ್ಣ ಬಂದ್ರು ಬಾರೆ ನೀವು ಸ್ಕೂಲ್ಗೆ ಇಲ್ಲಿಲ್ವಾ ಬೇಗ ಓಡು ಆ ನೋಡಿರ ಹಲಗಪ್ಪನವರೇ ಇವರಿಗೆ ಸ್ಕೂಲ್ ಕಳಿಸಿದ್ರೆ ಮರದ ಮೇಲೆ ಕೊತ್ತಿ ತರ ಆಟ ಆಡ್ತಾ ಇರ್ತಾರೆ ಮಾದೇವಿ ಜೊತೆಗೆ ಏನು ಮಾಡ್ತೀರಾ ಬಿಡಿ ಎಲ್ಲ ಮಕ್ಕಳು ಹಾಗೆ ಏನು ಮಕ್ಕಳ ಸಮಾಚಾರ ನಮ್ದೇ ನಮ್ಮ ಗೋಲ್ ಸಾಕಾಗಿದೆ ಮೇಲೆ ಇದೊಂದು ಇದು ಯಾವಾಗ ಮುಗಿತದು ಏನು ಈ ಹಾಲ್ ಬಸ್ ತಪ್ಪೋಯ್ತು ಹಲಗಪ್ಪನ ಮನೆ ಹತ್ರ ಬಾಳಿದಾನಂತೆ ನೋಡ್ಕೊಂಡು ಬರ್ತೇನೆ ಈ ಹಾಲೇನ್ ಮಾಡೋದೀಗ ಏನ್ ಕಡದ ಬೆಣ್ಣೆ ಮಾಡಿದ್ರಾಯ್ತು ಒಂಚೂರು ಕಾಫಿ ಕುಡ್ಕೊಂಡು ಹೋಗಿ ಬೆಳಿಗ್ಗೆ ಔಷಧದಲ್ಲಿ ಹೋದ್ರಿ ಅವನ್ ಕಾಯ್ತಾ ಇರ್ತಾನೆ ನಾ ಬರ್ತೇನೆ ಮತ್ತೇನಾದ್ರೂ ಎಷ್ಟು ಬಿಟ್ಟು ಕೂತ್ಬಿಟ್ಟಿರಾ ಎತ್ತಿ ಗುಲ್ ಹಾಕಿಲ್ಲ ಹಕ್ಕೆ ಗುಡಿಸಿಲ್ಲ ಒಂದ್ ಕೆಲಸನೂ ಆಗಿಲ್ಲ ಹೆಂಗಸರು ಅಂದ್ರೆ ಹಿಂಗಿರ್ಬೇಕು ಏನು ಅಪ್ಪ ಏನು ವರ್ಣ ಏನು ವರ್ಣನೋ ಏನು ಬಂದ 5 ವರ್ಷ ಆಯ್ತು ತಿನ್ನಕ್ಕೊಂದು ಕಾಯಿಲೆ ಅವಳಿಗೆ ತಲೆನೂ ಇನ್ನೂ ಬಿಟ್ಟಿಲ್ಲ ಇಲ್ಲಿ ಬಂದಾಗಿನಿಂದ ಒಂದು ಹಾಲು ಸರಿಯಾಗಿ ಸಿಗಲ್ಲ ಅಲ್ಗಪ್ಪನವರೇ ಏ ಮಾದ ಅದೇನ ಅಮುಲ್ದಾನ್ ನೇ ನೋಡಬೇಕು ಅಂತಿದ್ದಲ್ಲ ಮೈಸೂರಿಗೆ ಬರ್ತೀಯಾ ನನ್ನ ಜೊತೆ ನಿಮ್ಮ ಹತ್ರ ಬಾಳ ಇದ್ದಾನಂತಿದ್ರಿ ಹೌದು ಒಬ್ಬ ನಿನ್ನೆ ತಾನೇ ಬಂದಿದ್ದಾನೆ ನೋಡಕ್ ಗಟ್ಟಮುಟ್ಟಾಗೂ ಇದ್ದಾನೆ ನಾನೇ ಅವನು ಇಟ್ಕೊಂಡು ಬಿಡ್ತಿದ್ದೆ ಕೆಲಸಕ್ಕೆ ನನ್ನ ಸ್ಥಿತಿ ಚೆನ್ನಾಗಿದ್ದಿದ್ರೆ ಈ ಆಳುಗಳು ಬಂದ್ರೆ ಸರಿಯಾಗಿರ್ತಾರಂತೀರ ನೀವು ಎಂದೆಂದೂ ಇರಲ್ಲ ಅವನು ನೀವೇ ಬೇಕಾದ್ರೆ ನೋಡ್ಬೋದು ಬನ್ನಿ ನೋಡೋಣ ತೋರಿಸಿ ಲೇ ಶಂಕರಪ್ಪನವರು ಬಂದಿದ್ದಾರೆ ಒಂದು ಲೋಟ ಹಾಲು ತಗೊಂಬರೆ ತಗೊಳ್ಳಿ ಅಯ್ಯೋ ಇದೆಲ್ಲ ಯಾಕೆ ಸುಮ್ಮನೆ ತಗೊಳ್ಳಿ ಪರವಾಗಿಲ್ಲ ಎಲ್ಲಿದ್ದಾನೆ ಅವನು ಏ ಕರಿಯ ಬಂದ ನೋಡ್ರಿ ಇವನೇನ ಕರಿಯ ನಮ್ಮೂರವನು ಇವನು ಗೊತ್ತೇನು ಹೆಂಗಾರ ಇವನು ಓ ನಮ್ಮೂರ ಕಡೆ ಇವ್ ಮೈಗಳು ಕರಿಯ ಅಂತಾರೆ ನಿನ್ನೇನ್ಪ ಕೆಲಸ ಹುಡುಕ್ತಿರೋದು ಶಂಕರಪ್ಪನವ್ರು ನಾನೇ ಊರ್ ಕಡೆ ಅಂತ ಮಳೆ ಬೀಳಲಿಲ್ಲ ಅದಕ್ಕೆ ಕೆಲಸ ಹುಡುಕೊಂಡ್ ಬಂದೆ ಓಹೋ ಮಳೆ ಬಂದ್ರೆ ಮಹಾ ದೊಡ್ಡ ಗುಡ್ಡ ಕಡೆ ಅವನೇನು ಏನ್ ಸಂಬಳ ತಗೋತಿಯ ತಿಳಿಸ್ಕೊಡ್ರಿ ನನಗೆ ತಿಳಿದಷ್ಟು ದುಡ್ಡು ಕೊಟ್ರೆ ನೀ ತಿಳಿದ್ ಮಾರ್ತೀಯ ಅದೆಲ್ಲ ನನ್ಗೆ ಗೊತ್ತು ಸರಿಯಾಗಿ ಹೇಳಿ ಎಷ್ಟು ಕೊಡ್ಬೇಕು 60 ರೂಪಾಯಿ ಕೊಡಿ 60 ರೂಪಾಯಿ ತಿಂಗಳಿಗೆ ವರ್ಷಕ್ಕ ತಿಂಗಳಿಗೆ ತಿಂಗಳಿಗೆ ಗಬರು ಕೆಲಸ ಮಾಡ್ತಾನಂತೆ ಹಲಗಪ್ಪನವರೇ ನನ್ನ ಮನೆಯಲ್ಲಿ ಕೆಲಸ ಇದೆ ನಾನು ಬರ್ತೇನೆ ಏನು ಹೊರಟು ಬಿಟ್ರ ಹೌದು ಹೌದು ಶಂಕರಪ್ಪನವರೇ ನಿಮಗೆ ತಿಳಿದಷ್ಟುಕೊಡಿ ಹೋಗಲ್ಲ ಸಲ್ತಿರಿ ಹೋಗ್ಬಿಡ್ಬೇಡಿ ದೋಸೆ ತರ್ತೀನಿ ಏನು ದೋಸೆ ಬೇರೆ ಇದೆಯಾ ಇವತ್ತು ಬಸ್ ತಪ್ಪಿದ್ರೆ ಹಾಗೆ ಹೋಯ್ತು ಆ ಹೋಟೆಲ್ನವನು ಹಣ ಕೊಡ್ಲಿಕ್ಕೆ ಎಷ್ಟರಗಳೇ ಮಾಡ್ತಾನೋ ಏನು ಪೇಟೆಯಲ್ಲಿ ಬೇರೆ ಮನೆಗಟ್ಟಲೆ ಸಾಮಾನು ತರೋದಿದೆ ಎಲ್ಲ ತಾನು ಸುಮ್ಮನೆ ಜಗಳ ಕಾಯ್ಬೇಡಿ ಹಾಲು ತಗೊಂಡು ಬಿಟ್ಟು ಕೊಡ್ದೆ ಏನ್ ಮಾಡ್ತಾನೆ ನೀವು ಯಾವಾಗ್ಲೂ ಹೀಗೆ ಆ ಶರ್ಟಿಗೆ ಬೇರೆ ಗುಂಡಿಲ್ಲ ಅಂತ ಕಾಣಿಸುತ್ತೆ ತಡೀರಿ ಏನ್ ಕೆಲಸನೋ ಏನೋ ಹಾಲಿಗೆ ನೀರು ಬೆರೆಸ್ತೀರಿ ಅಂತ ಕೂಗಾಡ್ತಾ ಇರ್ತಾನೆ ನಾನಾದ್ರೆ ಹರಿಶ್ಚಂದ್ರ ತರ ಒಂದು ಹನಿ ನೀರು ಸೇರಿಸಲ್ಲ ನನಗನ್ಕು ಸುಸ್ತಾಗಿ ಹೋಗಿದೆ ಈ ಹಾಲಿನ ಡೇರಿನೂ ಬೇಡ ವ್ಯವಸಾಯನೂ ಬೇಡ ಎಲ್ಲ ಮಾರ್ಬಿಟ್ಟು ಹೋಗೋಣಂತೀನಿ ಮಾರೋದು ಬೇಡ ಎಂಥದ್ದು ಬೇಡ ಎಲ್ಲ ಸರಿ ಹೋಗುತ್ತೆ ಸುಮ್ಮನಿರಿ ಒಂದ್ಸರಿ ನಕ್ಕ ಹೋಗಿ ಯಾಕೆ ಯಾವಾಗ್ಲೂ ಹೇಗೆ ಮುಖ ಗಂಟು ಹಾಕೊಂಡಿರ್ತೀರ ನಗೋದಕ್ಕೇನು ಆದ್ರೆ ಗಿರಿಜಾ ಎಲ್ಲ ಬಿಟ್ಟು ನಮ್ಗೆ ಯಾಕೆ ಇಷ್ಟು ತೊಂದ್ರೆ ಆಗ್ಬೇಕು ಏನ್ ತೊಂದ್ರೆ ಆಗಿದೆಯೋ ನನ್ಗಂತೂ ಅರ್ಥ ಆಗ್ತಿಲ್ಲ ನನ್ನ ಮದುವೆ ಆಗಿ ನಿನಗೆ ಏನಾಯ್ತು ಗೊತ್ತಾ ಏನಾಯ್ತು ನಿನ್ ತೂಕದಲ್ಲಿ 25 ಪೌಂಡ್ ಕಡಿಮೆ ಆಯ್ತು ಉಟ್ಕೊಳ್ಳಕ್ ಒಂದ್ ಒಳ್ಳೆ ಸೀರೆ ಕೂಡ ಇಲ್ಲ ನನ್ ಮದ್ವೆ ಮಾಡ್ಕೊಂಡು ನಿಮ್ಗೆ ಏನಾಯ್ತು ಗೊತ್ತಾ ಏನಾಯ್ತು ಬ್ಯಾಂಕ್ ನಲ್ಲಿ ಸಾಲ ತಲೆ ತುಂಬಾ
அம்மா வாரே மல்லி வா ஏனே மல்லி செல்லா ಮಸ್ತು ಪಿಟ್ಟು ಇವತ್ತು ಬರ್ತೇನೆ ಮಲ್ಕೋ ಬಾ विचार ಬೆಂಗಳೂರಿನಲ್ಲಿ ನಮ್ಮ ಸ್ನೇಹಿತರ ಮೂಲಕ ತಿಳಿಯಿತು ತುಂಬಾ ಚುರುಕು ಚೆನ್ನಾಗಿದ್ದಾರೆ ಅಂತ ಇಲ್ಲದಿದ್ರೆ ನೂರಾರ್ ಮೈಲಿ ದೂರ ಬರೋ ಅವಶ್ಯಕತೆ ಇರಲಿಲ್ಲ ನನಗೆ ಇನ್ನು ಕೆಲಸ ಸಿಕ್ಕಿಲ್ಲ ನೋಡಿದ ತಕ್ಷಣ ಕರ್ಕೊಂಡು ಹೋಗಲಿಕ್ಕೆ ನಾನು ರಾವಣನೇನಲ್ಲ ಎಜುಕೇಟೆಡ್ ಅಂತೀರಿ ತುಂಬಾ ಚೆನ್ನಾಗಿದ್ದಾರೆ ಬಹಳ ಒಳ್ಳೆಯವರು ಅಂತ ಕೇಳಿದೆನಿ ಒಂದ್ಸಲ ನೋಡಿದ್ರೆ ಅವರು ನಾನಾದರೂ ಬೇಡ ಅನ್ನಬಹುದು ನನ್ನ ಅವರಾದರೂ ಬೇಡ ಅನ್ನಬಹುದು ನೋಡ್ಬಿಟ್ಟೆ ನೀವೇನ ಚೆನ್ನಾಗಿಲ್ಲ ಬಿಡಿ ಸದ್ಯ ನೀವೇನ್ ಮಹಾ ಚೆನ್ನಾಗಿದ್ದೀರಾ ಒಳ್ಳೆ ಕಿರಾತ ಇದ್ದಂಗಿದ್ದೀರಿ ಹೌದಾ ಪರವಾಗಿಲ್ವಾ ಸ್ವಲ್ಪ ಟೈಮ್ ಹೇಳ್ತೀರಾ ಹೇಳ್ತೀನ ನೀ ಮದುವೆ ಆಗ್ತೀಯಾ ಇಲ್ಲ ಹೇಳು ಹೋಗ್ಲಿ ನಿನ್ನ ಮನಸ್ಸಲ್ಲಿ ಏನಿದೆ ಸರಿಯಾಗಿ ಹೇಳು ಇರು ಹೆಡ್ ಬಿದ್ರೆ ಮದುವೆ ಆಗ್ತೀನಿ ಟೇಲ್ ಬಿದ್ರೆ ಆಗಲ್ಲ खंडित मुटल सर ಅಗ್ರಿಕಲ್ಚರ್ ಡೇರಿ ವಿಚಾರ ಅಲ್ಲಿ ಹೋಗಿ ವ್ಯವಸಾಯ ಮಾಡೋಣ ವರ್ಷಕ್ಕೆ 20,000 ರೂಪಾಯಿ ಬಂದ್ಬಿಡುತ್ತೆ ಗೊತ್ತಾ ನಿಮಗೆ ಜಮೀನು ಅಂದ್ರೆ ಇಷ್ಟ ಇಲ್ವಾ ನಮಗೆ ಹೊಲ ಗದ್ದೆ ಅಂದ್ರೆ ತುಂಬಾ ಇಷ್ಟ ಹೌದಾ ತುಂಬಾ ಇಷ್ಟ ಅಲ್ಲ ನನಗಂತೂ ಕುಡಿದಾಡೋಷ್ಟು ಖುಷಿ ಆಗಿದೆ ಗಿರಿಜನ ಎಷ್ಟು ಒಳ್ಳೆಯವಳು ಗೊತ್ತಾ ಎಷ್ಟು ತೂಕ ಇದೆಯಾ 50 ಕೆಜಿ ಹಾಗಾದ್ರೆ 50 ಕೆಜಿ ಚಿನ್ನ ನೀನು ಇನ್ನು 4 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ ಬ್ಯಾಂಕಿನ ಹಣ ಸ್ಯಾಂಕ್ಷನ್ ಆಗಲಿಕ್ಕೆ 4 ವರ್ಷ ಆಯ್ತು ಆದ್ರೆ ಕೊನೆಗೂ ಆಯ್ತಲ್ಲ ಡಿಪ್ರೆಸ್ ಆಗ್ಬಿಡ ಗಿರಿಜ ನಾನು ನೋಡಿರೋ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿದೆ ನಿನ್ನ ತಿಂಗಳಿಂದ ಅಲ್ಲೇ ವಾಸ ಹೌದು ಹಣ ಕೇಳೋಕೆ ಬಂದಿರೋದು ಇಷ್ಟದಲ್ಲಿ ಹಣ ಬೇಡವಾಗಿರೋದು ನಿಮ್ಮ ಒಬ್ಬರಿಗೆ ಅಂತ ಕಾಣುತ್ತೆ ನಿಮ್ಮಿಂದ ಒಂದು ತಿಂಗಳು ಬಾಕಿ ಕೂಡ ಬರುತ್ತೆ ಸ್ವಾಮಿ ಮಾತ್ ಮಾತ್ರ ಕರೆಕ್ಟ್ ಆಗಿ ಆಡ್ತೀರಾ ಅದನ್ನೇ ಕೆಲಸದಲ್ಲಿ ಯಾಕೆ ತೋರಿಸಲು ಒಂದಿನ ಹಾಲು ಕೊಟ್ರೆ ಇನ್ನೊಂದಿನ ನಾಪತ್ತೆ ಅದೇನ್ ಮಾತಾಡ್ತಿರೋ ನನಗೆ ಅರ್ಥ ಆಗ್ತಾ ಇಲ್ಲ ಹಣ ಕೊಡಬೇಕಾದ್ರೆ ಬಂದು ಕುಳಿ ಈ ತರ ಮಾತಾಡಬೇಕು ಅನ್ನಿಸ್ತಾ ಅಲ್ಲ ಏ ತಲೆಯಲ್ಲ ಮಾತಾಡಬೇಡ್ರಿ ನೀವು ಕೊಟ್ಟಿರೋ 150 ಲೀಟರ್ ಹಾಲಿನಲ್ಲಿ 40 ಲೀಟರ್ ನೀರು ಬರಿ ಹಾಲಿನ ಲೆಕ್ಕ ಹಾಕಿದ್ರೆ 220 ರೂಪಾಯಿ ಆಗುತ್ತೆ ಮರ್ಯಾದಿಂದ ತಗೊಂಡು ಹೋಗಿ ಅದ್ಯಾರೋ ನೀರು ಸಿರಿಸ್ತಾ ಇರೋದು ಅಜಾಗ 220 ರೂಪಾಯಿ ಕೊಡ್ತೀಯ ನೋಡ್ತೇನೆ ಮರ್ಯಾದೆನ ಮಾಡಬೇಕಾಗ್ತದೆ ಸ್ವಾಮಿ ಜಗಳ ಬೇಡ ಹಾಲಲ್ಲಿ ನೀರು ಇದ್ದಂತೂ ನಿಜ ಇನ್ನೊಂದು ಸಲ ಕೊಡಬೇಕು ಅಂದ್ರೆ ಮರ್ಯಾದೆಯಿಂದ 220 ರೂಪಾಯಿ ತಗೊಂಡು ಹೋಗಿ ಏನ್ ತರಲಗಳಯ್ಯ ನೀವು ಮಹಾದೇವಿ ಏನ್ ಬೇಕು ನಿಮಗೆ
ಮಾದೇವಿ. ಯಾಕೆ ಹಿಂಗಾಡ್ತೀಯ? ನನ್ನ ಹೆಂಡತಿ ಅದೇನೋ ಒಂದು ಮಾತಂದ್ಲು ಅಂತ ಅಂದ್ಬಿಟ್ಟು ಓಡಿ ಬಂದು ಆ ದರಿದ್ರ ಶಂಕರನ್ ಮನೆ ಸೇರ್ಕೊಂಡ್ಬಿಟ್ರೆ? ನೀ ಸುಮ್ಕೆ ಹೋಗೋ. ಹೋಗೋದಿಲ್ಲ. ನನಗೇನು ಹಣ ಇಲ್ವಾ, ಗುಣ ಇಲ್ವಾ, ರೂಪ ಇಲ್ವಾ, ಸ್ವಲ್ಪ ನಿಂತ್ಕಳೆ. ಅದೇನು ಹೇಳೋ? ಹೇಳೋದಲ್ಲ, ತಗೋ. ಥೂ, ನಂಗೆ ಬೇಡ. ಸುಮ್ಮನೆ ಗದ್ದಲ ಮಾಡಬೇಡ, ಹೋಗಿ ಅಲ್ಲಿಗೆ ಬಾ. ನಾನೇಕ್ ಬರ್ಬೇಕು? ನೀನೇ ನನ್ನ ಗಂಡ, ಕಟ್ಕೊಂಡಿರೋನ ಇಟ್ಕೊಂಡಿರೋನ, ನಿನ್ ದಾರಿ ಇಟ್ಕೊಂಡು ಹೋಗು. ಏನೇ ಮಾದೇವಿ, ಏನ್ ಬೇಕಂತೆ? ನೀವೇ ಕೇಳಿಯಮ್ಮ. ಶನಿ ಏನಿಲ್ರಮ್ಮ, ಹಿಂಗೆ ಹೋಗ್ತಿದ್ದೆ. ನಿಮ್ ತಲೆನೋವು ಹೆಂಗಿದೆಯೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಈಗ ತಲೆನೋವಿಲ್ಲ, ಹೋಗಿ. ಅದಕ್ಕಲ್ಲಮ್ಮ, ಈ ಹಳ್ಳಿಗಾಡು ನಿಮ್ಮ ಆರೋಗ್ಯಕ್ಕೆ ಸರಿಯಲ್ಲ ಅಂತ. ನಿಮ್ಮ ಯಜಮಾನಿಗೆ ಹೇಳಿ, ಮೈಸೂರು, ಬೆಂಗಳೂರು, ಲಂಡನ್ ನಿಮ್ಮ ವಿದ್ಯಾಬುದ್ಧಿಗೆ ಸರಿ ಅಂತ. ಆಯ್ತಾ ತಂಬಾಷ್ಣ, ಒಳಗ್ ಬರ ಮಾದೇವಿ. 10 ಎಕರೆ ಜಮೀನ್ ಸಿಕ್ತಂತ ಜಮ್ಮ ಮಾಡಿದ್ರೆ ಆಗಾಕಿಲ್ಲ. ಇದು ಹಳ್ಳಿ ವಿಚಾರ, ಮುಳುಗದಷ್ಟು ನೀರು ಇರ್ತತಿ ಅಂತ ತಿಳ್ಕೊಳ್ಳಿ. ಅವ್ನು ಮಾತಾಡೋದ್ ಹೆಂಗೆಂಗೋ ಅನ್ಸುತ್ತೆ. ನಮ್ಮ ಯಜಮಾನ್ ಜೊತೆ ಚೆನ್ನಾಗೇ ಇರ್ತಾನೆ, ಇದ್ದಕ್ಕಿದ್ದಾಗ ಹೀಗ್ ಮಾತಾಡ್ತಾನೆ. ಅದೇನಾಗಿದೆಯಾ ಅವನ್ಗೆ? ಹೊಟ್ಟೆ ಕಿಚ್ಚಿದ ಮೊಟ್ಟೆ ಕೋಳಿ, ತಾನೊಬ್ಬ ಪರದಾನಿ ಅಂತ ತಿಳ್ಕೊಂಡವನೇ. ನಿಮ್ ಯಜಮಾನ್ರು ಕೊಂಚ ಹೊಗಳಿ ಮಾತಾಡಿದ್ರೆ ಸರಿ ಹೋಗ್ತಾನೆ. ಸರಿ, ಯಾಕೆ ನಿಮ್ ಬೆನ್ನತ್ ಬರ್ತಾನ ಅವನು? ನನ್ನೊಬ್ಬಳನೇ ಅಲ್ಲವಾ, ಹುಚ್ಚನ ಈ ತರ ಸೀರೆ ಕಂಡ್ರೆ ಬೆನ್ನಾಗ್ತಾನೆ. ನೀವೇನಾದ್ರೂ ಒಳ್ಳೆ ಮಾತಾಡ್ಸ್ ನೋಡಿ, ಆಗ ಗೊತ್ತಾಗುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು ಮಾದೇವಿ. ಅವ್ನು ಹೆಂಗಾರ ಮಾತಾಡ್ಕೊಂಡು ಹಾಳಾಗಿ ಹೋಗ್ಲಿ, ನಮ್ಗೇನಾಗ್ಬೇಕಾಗಿದೆ? ಹಾಗೆ ಮಾತಾಡಿ ನಮ್ ಬ್ಯಾಗ್ ಕೆಡಿಸ್ಕೋಬಾರ್ದು. ಹಲೋ ಶಂಕರ್, ನೋಡಿದ್ರು ಹಾಗೆ ಹೋಗ್ತಾ ಇದೀಯಾ? ಏನಿದೆಲ್ಲ? ಎಲ್ಲ ಫಾರ್ಮ್ ತಗೊಂಡು ಹೋಗ್ತಾ ಇದ್ದಾನೆ. ಇವ್ರು ನನ್ನ ಹಸ್ಬೆಂಡ್, ಇವ್ರು ನನ್ನ ಓಲ್ಡ್ ಕ್ಲಾಸ್ಮೇಟ್ ಶಂಕರ್ ಅಂತ. ಬಾರ ಮನೆ ಕಡೆ, ಸರಸ್ವತಿಪುರಂ 4ನೇ ಕ್ರಾಸ್ನಲ್ಲಿ, ಮನೆ ನಂಬರ್ 723. ಬರ್ತೀಯ ತಾನೆ? ಟಾಟಾ. ಟಿಕೆಟ್ 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 ಏನ್ ಸ್ವಾಮಿ ಇದು? ಬಸ್ನೊಳಗೊಳ್ಳೆ ತೆಂಗಿನ ತೋಟನೇ ತಂದ್ಬಿಟ್ಟಿದಿರಲ್ಲ. ಏನೇ ನೀನು, ಏನಿದು ತೆಂಗಿನ ಸಸಿ ತಂದ್ರೆ ತೋಟ ಅಂತಿಲ್ಲ, ಒಳ ತರಲೆ ಮಾತಾಡ್ತೀಯ ನೀನು? ನಿನ್ ಟಿಕೆಟ್ ಅಷ್ಟು ಕೇಳೋ, ಜಾಸ್ತಿ ಮಾತಾಡ್ಬೇಡ. ಕುಪ್ಪೆಗಾಲ ಕತ್ರಿಗೆ ಎಷ್ಟು ಟಿಕೆಟು? ಒಂದು ಕಾಲ ಆಯ್ತು ಕೊಡಿ. ನೋಡಿ, ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಶೆನಾಯ್ ಬಂದಿದ್ದಾರೆ. ನಮಸ್ಕಾರ ಸಾವುಕಾರ್ಗೆ. ನಮಸ್ಕಾರ ಬಡವ್ರಿ, ಏನ್ ವಿಶೇಷ? ನಾನು ಮತ್ತೆ ಹೇಳಬೇಕಾಗಿಲ್ಲ, ತಮ್ಮ ಸಾಲದ 1.5 ವರ್ಷದ ಕಂತು ಉಳಿದೋಗಿದೆ. ನಾನು ಇವತ್ತು ಮೈಸೂರಿನಲ್ಲಿ. ತಾವು ಮೈಸೂರಿನಲ್ಲಿ ಇವತ್ತು ಖಂಡಿತ ನಮ್ಮ ಬ್ಯಾಂಕ್ ಕಡೆ ಹೊರಟು ಬಂದ್ರಿ ಅಂತ ಅನ್ಕೋತೀನಿ. ಮಿಸ್ಟರ್ ಶೆನಾಯ್, ನೀವು ನನ್ನ ಮನಸ್ಸು ಇಷ್ಟು ಪ್ರಯೋಜನ ಇಲ್ಲ. 2 ವರ್ಷ ಆಯ್ತು, ಒಂದು ಕಾಲು ಬೆಳೆದಿಲ್ಲ ಈ ಜಮೀನಿನಲ್ಲಿ. ಆಕಳುಗಳು ಸತ್ತೋದು, ಆಳುಗಳು ಬಿಟ್ಟು ಹೋದ್ರು. ನೀವು ನನ್ನ ಸಿಳಿದ್ರು ನನ್ನ ಹತ್ರ ಒಂದು 5 ಪೈಸಾ ಇಲ್ಲ. ನೀವು ಸುಮ್ಮನೆ ಮಾತಾಡಿ ನನ್ನ ಮನಸ್ಸು ಮುಗಿಸ್ಬೇಡಿ. ಇನ್ನು ನನಗೆ ಕಾಯಕ್ಕೆ ಇಷ್ಟ ಇಲ್ಲ, ನನಗೆ ರೋಸ್ ಹೋಗಿದೆ. ಹೆಡ್ ಆಫೀಸಿಂದ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಏನು ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ, ನಿಮಗೆ ಗೊತ್ತಿಲ್ವಾ? ಅದ್ಯಾಕೆ ಹಂಗೆ ಹೇಳ್ತೀರಾ? ಈ ಸಾಲದಿಂದನೇ ಅದ ನನ್ನ ತಲೆನೋವು ಬಂದಿರೋದು. ಆ ನೆಕ್ಲೆಸ್ ಆದ್ರೂ ಮಾರಿ ಹಣ ಕಟ್ಬಿಡಿ. ಇಲ್ಲಿ ನೋಡಿ, ನೀವು ದಯವಿಟ್ಟು ಹೋಗಿ, ನಾಳೆ ಕಟ್ಬಿಡ್ತಾರೆ. ಸರಿ, ನೀವಷ್ಟು ಹೇಳಿದ್ಮೇಲೆ ಆಯ್ತು. ಕತ್ಲಾಗಿದೆ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ತಾಯಿ, ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ. ನಾನು ಬರ್ತೀನಿ ತಾಯಿ, ಬರ್ತೀನಿ ಸ್ವಾಮಿ, ಬೇಜಾರು ಪಟ್ಕೋಬೇಡಿ. ನೀವು ನಮ್ಮಲ್ಲಿ ಏನ್ ಮಾಡ್ತೀರ ಅಲ್ಲಿ, ಸಸಿಗಳನ್ನು ತಗೊಂಡು ಹೋಗ್ಬಾರ್ದ? ಈಗ ಮನೆಯಲ್ಲಿರೋ ಒಡವೆ ಪಾತ್ರೆಗಳನ್ನು ಮಾರ್ಕೋತಾ ಇದ್ರೆ ಹೇಗೆ? ಇನ್ನೆಲ್ಲೂ ಒಡವೆ ಮಾರೋದು, ಪಾತ್ರೆ ಮಾರ್ಬೇಕಷ್ಟೇ. ನನಗೊಂದು ಗೊತ್ತಾಗ್ತಾ ಇಲ್ಲ,
ಆ ತೆಂಗಿನ ಮರಗಳು ಕಾಯಿ ಬಿಡುವಷ್ಟರಲ್ಲಿ ನನ್ನ ಪ್ರಾಣ ಬೀರ್ತೆ ಅಷ್ಟೇ. ಮನೆಯಲ್ಲಿ ದೀಪ ಕೂಡ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರ? ಮಕ್ಕಳಿಗೆ ಶರ್ಟು ಲಂಗ ತರೋದು ಬಿಟ್ಟು ಗೊಂಬೆ ತೆಂಗಿನ ಗಿಡ ತಂದಿದ್ದೀರಾ, ಅವ್ರ ಸ್ಕೂಲ್ಗೆ ಹೋಗೋದು ಬೇಡ್ವಾ? ನಮ್ಮ ತಲೆನೇ ಸರಿಯಿಲ್ಲ, ಮರ್ತೋಯ್ತು. ದಯವಿಟ್ಟು ಆ ಕಡೆ ಮಲ್ಗಿ. ಬೇಜಾರು ಮಾಡ್ಕೋಬೇಡಿ, ನನ್ನ ತಲೆ ಸಿಡ್ದು ಹೋಗ್ತದೆ. ಇಲ್ಲ ಸುಮ್ಮನೆ ಮಾಡಿ. ಯಾರು ನಿಮ್ಗೆ ಯಾರು ಗೊತ್ತಾ? ಯಾರು ಏನಯ್ಯ ಏನ್ ಬೇಕು? ಓ ಹಗ್ಗಾನ, ನೀನ್ ರಾತ್ರಿ ದಾರಿಯಲ್ಲಿ ಬಿಡಿಸಿದೆ ಕಾಣಿಸ್ತೆ. ಒಂದ್ ಕೆಲ್ಸ ಬೇಕು. ಏನ್ ಕೆಲ್ಸ ಮಾಡ್ತಿ? ಎಲ್ಲ ಕೆಲ್ಸನು, ರೈತಾಪಿ ಕೆಲ್ಸ ಎಲ್ಲಾನು. ನೋಡು ಆ ಬುಟ್ಟಿ ತಗೊಂಡು ಅದು ಆ ಗೊಬ್ಬರ ತಗೊಂಬ. ಸಂಬಳಷ್ಟು ಕೊಡ್ಬೇಕು ನಿಮಗ್ ತಿಳಿದಷ್ಟು ಕೊಡ್ರಿ. ಅದೆಲ್ಲ ಬೇಡಪ್ಪ, ಸರಿಯಾಗಿ ಹೇಳು. ಒಂದು 50 ರೂಪಾಯಿ ಕೊಡ್ರಿ. 50 ರೂಪಾಯಿ ಈ ಕಡೆ ಯಾರಾದ್ರೂ 50 ರೂಪಾಯಿ ಕೊಡ್ತಿದ್ರೆ ನಾನೇ ಅವ್ರ ಮನೆಗೆ ದುಡಿಯಕ್ ಸೇರಿದ್ದೀನಿ. ಅದು ಹೋಗ್ಲಿ, ಹಿಂದೆ ಇಬ್ರಿಗೂ ಸೇರಿ 40 ರೂಪಾಯಿ ಕೊಡ್ತಿದ್ದೆ. ಹಡಿ ಹುಟ್ಟಿದ ಇಬ್ರು ಕೈ ಕೊಟ್ಟು ಹೊರಟೋದ್ರು. ನಿನಗೆ 40 ರೂಪಾಯಿ ಕೊಡ್ತೇನೆ ನೋಡು ಆದಿತ್ಯ. ಏನಪ್ಪ ಆದಿತ್ಯ, ನಿನ್ ಕೆಲಸ ನೋಡಿ ಮುಂದೆ ಸಂಬಳ ಏನಂತಿ? ಸರಿಯಪ್ಪ, ನೀ ಕೆಲಸ ಮಾಡ್ತಾ ಇರೋ, ನಾ ಇವತ್ತು ಮೈಸೂರಿಗೆ ಹೋಗ್ಬೇಕು, ಸಾಯಂಕಾಲ ಬರ್ತೇನೆ. ಹ್ಮ್, ಏನಯ್ಯ ಹಬ್ಬದಕ್ ಮಣ್ಣು ಹಾಕಿ ಎತ್ತಿಗೆ ನೀರು ಕುಡಿಸಿ ಮೆಣಸಿನ ಮಡಿ ಕೊಚ್ಚು, ಗಿರ್ಜಾ ಕೇಳು, ಎಲ್ಲ ಕೆಲಸ ಹೇಳ್ತಾಳೆ, ತಿಳಿತಾ? ಅದೇನಲ್ಲಿ ಗುತ್ತೋರ್ತಾ ಇದ್ಯಾ? ಎತ್ಕಟ್ಟಕ್ಕೆ ಗೂಟ ನಡ್ತಾ ಇದ್ಯಾ? ಅದೇನ್ ಮಾತಾಡಲ್ಲ, ನಿನ್ ಮನೆ ಆಳಾಗ. ಅವ್ವ ಏನೇ ಮಾಡಿದಿ? ಅವ್ವ ಹೇಗಿದ್ದಾನವ? ಮಾತೇ ಆಡಲ್ಲ, ಒಳ್ಳೆ ಹಂದಿ ಇದ್ದಂಗಿದ್ದಾನೆ.
ಅವನ್ ಹಾಗಿದ್ರೆ ನಿನ್ಗೇನೆ? ಅಲ್ಲಿ ಗೂಟ ನೆಟ್ಟಿದ್ದಾನೆ, ಬಟ್ಟೆ ಹರಡ್ ಹೋಗು. ಏನಪ್ಪಾ, ಕಾಫಿ ಕುಡಿ ಬಾ. ಸಂಕೋಚ ಪಟ್ಕೋಬೇಡ, ಪರವಾಗಿಲ್ಲ ಬಾ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ. ಹಿಂದೆ ಇದ್ದಿಬ್ರು ಹುಡುಗರು ನಾವು ಹೇಳದೆ ಇದ್ರೆ ಒಂದ್ ಕೆಲಸ ಮಾಡ್ತಿರ್ಲಿಲ್ಲ. ನಮಗೂ ಕಾಲ ಸರಿ ಇಲ್ಲ, ಹಿಂದೆ ಇದ್ರೆ ಯಜಮಾನ್ರು ಜಾಸ್ತಿ ಸಂಬಳ ಕೊಡ್ತಿದ್ರು. ಮಲ್ಲಿ, ಏನ್ ಮಾಡ್ತಿದ್ಯೆ? ನಾವಿಲ್ಲಿ ಬಂದು 5 ವರ್ಷದ ಮೇಲಾಯ್ತು, ಆದ್ರೂ ಒಂದ್ ಪೈಸಾ ಕೈಗತ್ತಿಲ್ಲ. ಏನ್ ಮಾಡಿದ್ಲು? ಹಲ್ಗಪ್ಪ ಸೌಕರ್ರೆ, ಹಲ್ಗಪ್ಪ ಸೌಕರ್ರೆ. ಇಲ್ಲ ಇವಳ, ಏನ್ ಮಾಡೇವಿ ಇವತ್ತು ಇಷ್ಟೊಂದು ಹಿರಿ ಹಿರಿ ಇಕ್ತಾ ಇದ್ದಿ? ಬನ್ನಿ ಇಲ್ಲಿ. ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ದಿ, ಏನ್ ಗೌರವ, ಏನ್ ಸಮಾಚಾರ? ಇವತ್ತು ಬಾಳ ಒಳ್ಳೆ ಸುದ್ದಿ ಐತೆ ಬನ್ನಿ. ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ. ಏನೋ, ಏನಾಗ್ತೈತಿ? ಕಿತಾಪತಿ ಮಾಡಿದ್ರೆ ಸರಿಯಾಗಿ ಆಗ್ತೈತಿ ಅಂದೆ. ಬನ್ನಿ, ಸ್ವಲ್ಪ ಹುಲ್ಲೈತೆ, ತಗೊಂಡು ಹೋಗೋಣ. ನೋಡಿದ್ರಾ ನಾನೇನ್ ಹೇಳ್ದೆ? ಏನಪ್ಪ ಮನುಷ್ಯ, ಯಾವೂರಿಂದ ಬಂದೆ? ಯಾಕೆ ನಾನು ಹೇಳೋದು ಕೇಳಿಸ್ತಾ ಇಲ್ವಾ? ಏನು ದುರ್ದುರ ಅಂತ ನೋಡ್ತಿದ್ದಿ, ಏನ್ ಸಮಾಚಾರ? ಯಾಕ ಸೌಕರ್ಯ ಹಾಗೆ ಹೊರಟ್ಬಿಟ್ರಿ? ಇನ್ನೊಂದೆರಡು ಖರ್ಚಿಗೆ ತಗೋ. ನಮಸ್ಕಾರ ಶಂಕರ್ ಅವ್ರಿಗೆ. ನಮಸ್ಕಾರ ಶ್ರೇಣಿ ಅವ್ರಿಗೆ. ನೀವು ಬಂದಿದ್ದು ಬಹಳ ಸಂತೋಷ, ಬನ್ನಿ ಕೂತ್ಕೊಳ್ಳಿ. ಬಂದೆ ಬಂದೆ, ಒಂದು ನಿಮಿಷ. ನಾನೇನು ಊರು ಬಿಟ್ಟು ಓಡಿ ಹೊರಗೆ ನನ್ನ ಪ್ರಾಣ ತಿಂದ್ರೆ, ನಿಮ್ಮ ಉಳಿದಿದ್ದ ಕಂತುಗಳನ್ನೆಲ್ಲ ನಾನು ಕಟ್ಟಿದ್ದೇನೆ, ಒಡವೆ ಅಡ ಇಟ್ಟು. ನೀವು ಹಣ ಕೊಟ್ಟಿದ್ದು ತುಂಬಾ ಸಂತೋಷ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಹತ್ರ ಎರಡು ಮಾತಾಡಬೇಕಿತ್ತು. ಮಾತಾಡಿ. ಈ ಹಣ ನೋಡಿ ಮಿಸ್ಟರ್ ಶಂಕರ್, ತುಂಬಾ ಕೆಟ್ಟದ್ದು. ಇದರಿಂದ ಸ್ನೇಹಗಳು ಹಾಳಾಗತ್ತೆ. ಈಗ ನಾ ಕೊಟ್ಟ ಹಣ ನನ್ನ ಸ್ವಂತದ್ದೇನೂ ಅಲ್ಲ, ಇದರಿಂದ ನಮ್ಮ ಸ್ನೇಹ ಹಾಳಾಗಬೇಕು. ನಾಳೆ ಉತ್ನಳ್ಳಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದಯವಿಟ್ಟು ಬರಬೇಕು. ಮಿಸ್ಟರ್ ಶೆಣೈ, ಅದರಲ್ಲೆಲ್ಲ ನಮ್ಮ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ, ನಿಮ್ಮದು ರೋಹಿಣಿ ನಕ್ಷತ್ರ ಅಂದ್ರೆ ವೃಷಭ ರಾಶಿ ಅಲ್ವೇ? ಶುಕ್ರ ದೆಸೆ ತಿರುಗ್ತಾ ಇದೆ, ಖಂಡಿತ ಬರಲ್ಲ ಅನ್ಬೇಡಿ. ನೋಡುವ ಮಿಸ್ಟರ್ ಶೆಣೈ, ನಾನು ಹೋಗಿ ಗಿರಿಜನ್ ಕೇಳ್ತೇನೆ, ಬರೋದಾದ್ರೆ ಬರ್ತೇನೆ. ಓಕೆ. ಬರೀ ಹಾಳ್ ಬಸ್ಗಳ ಸವಾಸ ನಮಗೆ, ಒಂದಿಲ್ಲ ವಂಚನೆ. ಏ ಮಾಧವಿ, ಹಾಲ್ ಕರ್ದೇನೆ? ಆ ಹೊಸ ಆಳು ಹಾಲ್ ಕರ್ದಿದ್ದಾನೆ. ನೀನೇನ್ ಮಾಡಿದೆ? ನಾನ್ ದನ ಕುಲ್ಲಾಕಿ ಪಾತ್ರೆ ತೊಳೆದೆ. ಏನು ಹಾಳ್ ಹಾಕಿದಾನೆ? ಅಪ್ಪ, ಅವನ್ ತುಂಬಾ ಕೆಟ್ಟವನು. ಸುಮ್ಮಿದೆ, ತುಂಬಾ ಒಳ್ಳೇನ್ ಗೊತ್ತಾ, ಚೆನ್ನಾಗ್ ಕೆಲಸ ಮಾಡ್ತಾನೆ, ಆದ್ರೆ ಸ್ವಲ್ಪ ಮಾತ್ ಕಡಿಮೆ ಅಷ್ಟೇ.
ಮಾತು ಕಡಿಮೆ ಸರಿ ಇದು ನೋಡು ದೇವರ ಫೋಟೋ ಇದನ್ನ ಪೂಜೆ ಮಾಡಿದ್ರೆ ಅದೃಷ್ಟ ಕುಲಾಯಿಸುತ್ತಂತೆ ಶನೈ ಕೊಡಿಸಿದಾನೆ ನಾಳೆ ದೇವಸ್ಥಾನಕ್ಕೆ ಬೇರೆ ಕರ್ಕೊಂಡು ಹೋಗ್ತಾನಂತೆ ಏನೋ ಕ್ರಾಂತಿಕಾರರು ನಾಸ್ತಿಕರು ಅಂತಿದ್ರಿ ಇದಕ್ಕಿದಾಗಿ ಏನಾಯ್ತು ಏನ್ ಕ್ರಾಂತಿನೋ ಏನೋ ನನಗೆ ಅನ್ಕೋ ಸುಸ್ತಾಗಿದೆ ಒಡವೆ ಮಾರಿ ಪೇಟೆನೆ ಕೊಂಡ್ಕೊಂಡ್ಬಿಟ್ರಿ ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನು ನನಗೆ ಬುದ್ಧಿ ಬರಲ್ಲ ನಿನಗೆ ಜೀವ ಬರಲ್ಲ ಅಷ್ಟೇ ಏ ಗಗ್ಗು ನನ್ನ ಮಗನೇ ಕರಡಿ ಬೇರೆ ಒಡೆ ಹಾಕ್ತ ಅದನ್ನೊಂದು ಬೇರೆ ತರಬೇಕು ಏನ್ ಶನಿ ಇಲ್ಲ ನೀನು ಏನ್ ಮಾಡ್ತೀಯ ಮೋನಾ ಅತ್ತೆ ಟೈಲರ್ ಏನಾಯ್ತು ಬ್ಯಾಂಕಿನ ಕಂತು ಕಟ್ಟಿದ್ರಾ ಕಟ್ಟಿದ್ದೇನೆ ನಿನ್ನ ನೆಕ್ಲೆಸ್ ಏನು ತಿಂದು ಹಾಕ್ಲಿಲ್ಲ ನಿಮಗೆ ನೇರವಾಗಿ ಮಾತಾಡಕ್ಕೆ ಏನಾಗಿದೆ ಕಟ್ಟಾದ್ರು ಕಟ್ಟಿ ಹಾಳಾಗದ್ ಮಾತಾಡ್ಬೇಡಿ ಏ ಒಡೆ ಸರಿಯಾಗಿ ತಿನ್ಲೆ ಕಂತು ಕಟ್ಟಿದ್ದೇನೆ ಮಾರಾಯ್ತಿ ಕೋಪ ಮಾಡ್ಕೋಬೇಡ ನಿನ್ನ ಮಾರಿಲ್ಲ ಅಡ ಇಟ್ಟಿದ್ದೇನೆ ಅಷ್ಟೇ ಈ ಸಲ ಹಾಲಿದ ದುಡ್ಡಿನಲ್ಲಿ ಬಿಡಿಸ್ಕೊಂಡ್ಬಿಡೋಣ ಹ್ಮ್ ನಾನು ಮಗನೇ ಅಪ್ಪನನ್ನು ಇನ್ಮೇಲೆ ಕದಿ ಬೇಡಪ್ಪ ನೀನಾಗಿದ್ದೆ ಕೆಡ್ದೆಯಾ ಜೋರಿದೆಯಾ ಊಟ ಮಾಡುವಂತೆ ಬಾ ಕಲ್ರ ಕಾಟ ಹೆಚ್ಚಿಗೆ ಆಯ್ತು ಅಕ್ಕಿ ಕದಿಯಾಗಿ ಬಂದಿದ್ದಲ್ಲ ಅವನು ಈ ಮನೆಯಲ್ಲಿ ಕದಿಯುವಂತ ಐಶ್ವರ್ಯ ಇದ್ರೆ ಏನ್ ಗತಿ ನಿಮ್ ಸ್ನೇಹಿತ ಹಲ್ಗಪ್ಪಂದೆ ಪಿತೂರಿ ಅಕ್ಕಿಗೇನ್ ಬರಗಾಲ ಬಂದಿದೆ ಅವನಿಗೆ ನಿನಗೆ ಒಂದ್ ಕಂಡ್ರೆ ಆಗಲ್ಲ ಅಷ್ಟೇ ಸಂಕೋಚ ಪಟ್ಕೋಬೇಡಪ್ಪ ಮತ್ತೆ ಬೇಕಾದ್ರೆ ಹಾಕಿಸ್ಕೋ ಪರವಾಗಿಲ್ಲ ಕಣಯ್ಯ ಆ ಕಳ್ಳನ್ ಚೆನ್ನಾಗಿದ್ಯಾ ಯಾವ್ರ ಕಡೆ ಅವನಯ್ಯ ನೀನು ನಿನ್ನೆ ಕೇಳ್ತಾ ಇರೋದು ಯಾವ್ರು ನಿಂದು ನಿನ್ನ ಹೆಸರು ಲಾಲ ಏನಂದೆ ಲಾಲ ಮದುವೆ ಆಗಿದೆಯಾ ಯಾವ ಜಾತಿ ಏನಯ್ಯ ಮಾತಾಡೋದಿಲ್ಲಲ್ಲ ತಂದೆ ತಾಯಿ ಇದಾರಾ ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೆ ಹೋಗ್ಲಿ ಬಿಡಿ ಅವನಿಗೆ ಮಾತಾಡಕ್ ಇಷ್ಟ ಇಲ್ಲ ಅನ್ಸುತ್ತೆ ನಮ್ಗೆ ಯಾಕೆ ಅವನ ಹೆಸರು ಜಾತಿ ಇಲ್ಲ ಮನೆ ಮಲ್ಲಿ ಮಲ್ಕೊಳ ನೋಡ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಗೊತ್ತಾ ಬೆಳಿಗ್ಗೆ ನೋಡಿ ಎಲ್ಲಾನೂ ಬದಲಾಗಿರೋ ತರ ಕಾಣಿಸುತ್ತೆ ಕೆಲವು ಸಲ ವಿಚಿತ್ರವಾಗಿ ಬರ್ತಿರ್ತಾನೆ ಮಾತು ಆಡಲ್ಲ ಆದ್ರೆ ಅವನ್ ಮಾತು ನಮ್ಗೆ ಆಗ್ಬೇಕಲ್ವಾ ಬ್ಯಾಲ ಅಂತೆ ಬಿ ವಾಯ್ ಎ ಎಲೆ ಬ್ಯಾಲ
ಅದೆಂತ ಹೆಸರು ಏನು? ನಾನು ಎಂದೂ ಆತರ ಹೆಸರು ಕೇಳಿಲ್ಲ. ಗಾನದ ಮರ ಅಲ್ವಾ? ಅವನು ಯಾವ ಕಡೆ ಇರ್ಬೋದು? ಎಲ್ಲೋ ಧಾರವಾಡದಿಂದಲೋ ದಾವಣಗೆರೆಯಿಂದಲೋ ಬಣ್ಣ ಕಾಣಿಸ್ತೆ. ಒಳ್ಳೆ ಕೆಲಸಗಾರಂತೀಯ, ಇಲ್ದಿದ್ರೆ ಕಳಿಸ್ಬಿಡ್ಬೋದಾಗಿತ್ತು. ನೀವೆಲ್ಲ ಹೀಗೆ ಮನೆಯಲ್ಲಿ ಹೆದರ್ಕೊಂಡಿರೋದು ನನಗೆ ಸರಿ ಹೋಗಲ್ಲ. ಹೆದರಿಕೆ ಯಾಕಾಗುತ್ತೆ? ತುಂಬಾ ಒಳ್ಳೆ ಮನುಷ್ಯನ ತರ ಕಾಣ್ತಾನೆ. ನೋಡೋಕೆಲ್ಲ ಒಳ್ಳೆಯವರೇ. ಬೆಳವಳ್ಳಿಯಲ್ಲಿ ಹೀಗೆ ಒಬ್ಬೊಬ್ಬನ ತಳ ಊರಿದ್ದ. ಎರಡೇ ದಿನದಲ್ಲಿ ಮನೆಯಲ್ಲಿ ಇದ್ದನ್ನೆಲ್ಲ ಕರ್ಕೊಂಡು ಕಂಬಿ ಕಿತ್ತಿದ. ಹೌದಾ? ಹಾಗಾದ್ರೆ ಕಳಿಸ್ಬಿಡಿ, ನಮ್ ಕಷ್ಟ ನಮ್ಗೆದ್ದೆ. ನೋಡೋಣ, ಇವರು ಒಂದೊಂದ್ಸಾರಿ ಇಂಥವ್ರೆ ಒಳ್ಳೆ ಕೆಲಸಗಾರಾಗಿರೋ ಚಾನ್ಸ್ ಇರುತ್ತೆ. ಅಂಥವ್ರಿಗೆ ಒಳಗಡೆ ಭಯ ಭಕ್ತಿ ಎಲ್ಲ ಇರುತ್ತೆ. ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ, ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು. ಬಳ್ಳಿಗಳೆಲ್ಲ ಕೆಂಪಾದವು, ಊರು ಕಂದಮ್ಮಗಳು ಕೆಂಪಾದವು, ಜೊತೆ ನಡೆದಾಗ ನೀಲಿಯಾಗಿ ನಲಿದಂತ, ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ, ನುಡಿ ನುಡಿದು ಹೋದಾಗ ಪಚ್ಚಯ ತೆನೆಯಂಥ, ಭೂಮಿಯು ಎಲ್ಲನು ಕೆಂಪಾದವು, ನನಗಾಗ ಕೆಂಪಾದವು, ಕೆಂಪಾದವೋ ಎಲ್ಲ ಕೆಂಪಾದವೋ, ಕೆಂಪಾದವೋ ಎಲ್ಲ ಕೆಂಪಾದವೋ. ಏಮೋ ನಮ್ಮಲ್ಲಿ ಹೇಳ್ರಿ. ಬಾಲ ಬಾ, ಇದು ನಿನ್ ರೂಮು. ಇದು ಬೇಕಾದ್ನೆಲ್ಲ ಉಪಯೋಗ ಮಾಡು. ಮೊಸರು ಕಡಿತೀಯ, ಟ್ಯಾಬ್ಲೆಟ್ ತೊಗೊಳ್ ಕೂಡ ಮರ್ತು ಬಿಡ್ತೀಯ. ಇದನ್ನ ಮಾಧವಿ ಮಾಡ್ತಾಳೆ, ಬಾ ನಾವು ಟ್ಯಾಬ್ಲೆಟ್ ಕೊಡ್ತೇನೆ. ಸ್ವಲ್ಪ ಇರಿ. ಏ ಮಾಧವಿ, ಮೊಸರು ಕಡಿ ಬಾ. ಲಂಗ ಲವಂಗ ಲಗಾಮು
ಲಂಗ ಲವಂಗ ಲಗಾಮು ಲಂಗ ಉಡು ಲಂಗ ಉಡು ಲವಂಗ ಕಾರ ಲವಂಗ ಕಾರ ಲಗಾಮು ಎಳೆ ಲಗಾಮು ಎಳೆ ಮುಂದಿನ ಸಲ ಮೈಸೂರಿಗೆ ಹೋದಾಗ ಮರಿದೆ ಮಕ್ಕಳ ಪುಸ್ತಕ ತನ್ನಿ. ಸರಿ ಸರಿ. ಇಬ್ರು ಓದ್ಕೋತಾ ಇದ್ದೀವಪ್ಪ. ಮಾಡ್ತಾರೆ ನೋಡ್ ಬರ್ತೀನಿ. ಏ ಮೋನ ಎಲ್ಲಿ ಹೋದ್ರಿ? ಇವರು ಕಾಣಿಸ್ತಾನೆ ಇಲ್ಲಲ್ಲ. ಮಲ್ಲಿ ಮಲ್ಲಿ ಮೋನ ಏ ಮನವೇ ಅವರಿಬ್ರು ಕಾಣಿಸ್ತಿಲ್ಲ, ಬ್ಯಾಲಾನು ಇಲ್ಲ. ನೀರು ನಾನು ನೋಡ್ಬರ್ತೇನೆ. ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲವ, ಹಿತ್ತಿ ಕಡೆ ನೋಡು. ಮಲ್ಲಿ ಮೋನಾ, ಮನೆಯಲ್ಲಿ ಭೂತ ತರ ಒಬ್ಬ ಮನುಷ್ಯ ಬಂದಿದ ಅನ್ನೋದು ಗೊತ್ತಿದ್ರು ನೀನ್ ಹೀಗೆ ಏನಾಗಿದೆ ಅಂತ ಹೀಗೆ ಆಗ್ತಿದ್ದೀರಾ? ಅವನೆಂತವನು ಯಾರಿಗೆ ಗೊತ್ತು? ಈಚೆಗೆ ಮಕ್ಕಳು ಕದವ್ರು ಜಾಸ್ತಿ ಆಗಿದ್ದಾರೆ ಗೊತ್ತಾ? ಕಳ್ರು ಅವನ ತರ ಇರಲ್ಲ, ನಂಗೆ ಗೊತ್ತು. ಮಹಾ ಕಳ್ರು ಸುಳ್ರು ಎಲ್ಲ ನೋಡಿದ ಅವಳನ್ನೇನು, ಕಳ್ರೆ ಯಾವ್ದಾದ್ರು ಕಳ್ರ ತರ ಕಾಣಿಸ್ತಾರೇನೆ? ರಾಜಣ್ಣ, ನಮ್ಮ ಮಕ್ಕಳನ್ನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸ್ವಾಮಿ, ನೋಡ್ಲಿಲ್ಲ. ಅಲ್ಲಿದ್ದಾರೆ. ಎಲ್ಲಿ? ಬೈಬೇಡಿ ಅಂದ್ರೆ, ನಾವಿಲ್ಲಿ ಹುಡುಗಿ ಸಾಯ್ತಾ ಇದ್ದೇವೆ, ಅಲ್ಲಿ ಆಟ ಆಡ್ತಾ ಇದ್ದಾರೆ. ಏ, ನಿಮ್ಗೆ ಸ್ಕೂಲು ಪಾಠ ಒಂದು ಇಲ್ವಾ? ಯಾಕೆ ಹಿಂಗೆ ನಮ್ಮ ಪ್ರಾಣ ತಿಂತೀರಿ? ಯಾಕಯ್ಯಾ, ಯಾಕೆ ಹಿಂಗೆ ಮಾಡಿದೆ? ಹೋಗ್ಲಿ ಬಿಡಿ, ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾನೆ, ಮಕ್ಕಳ ಜೊತೆ ಬಳಕೆ ಆಗುತ್ತೆ. ಬಹಳ ದಿವಸ ಆದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನಾದ್ರೂ ಕೇಳ್ಕೊಳ್ರಮ್ಮ. ಏನ್ ಕೇಳ್ಕೊಳ್ಳೋದು, ಎಲ್ಲ ಇದೆ. ಕೇಳ್ಕೊಂಡು ಕೇಳ್ಕೊಂಡು ಸುಸ್ತಾಗಿ ಈಗೆಲ್ಲ ಬಿಟ್ಬಿಟ್ಟಿದ್ದಾಳೆ.
ನೀವೀಗ ಪ್ರಾರಂಭಿಸಿದಿರಿ. ಏನೋ ಮಕ್ಕಳು ಮರಿ ಗದ್ದೆ ಎಲ್ಲ ಸರಿ ಇದ್ರೆ ಸಾಕು. ಗಾಲಿ ಕೆಳಗೆ ಸಿಕ್ಕೋ ಬಿಟ್ಟಿಯಾ? ಇಲ್ಲಿಯೋ ಏ ಮಾದೇವಿ, ಜಾಲ ಎಲ್ಲಿಂದ ಬಂದಿದ್ದಾನೆ ಹೇಳಿ ನೋಡೋಣ. ನನಗ್ ಗೊತ್ತು. ನಿಂಗೇನ ಗೊತ್ತು? ಹೂವಿಂದ ಬಂದವನೆ. ಸುಮ್ನೆ ಇರೋ ದಡ್ಡ. ನಂಗ್ ಗೊತ್ತು ಅವನ್ ಎಲ್ಲಿಂದ ಬಂದವನೆ ಅಂತ. ಒಂದ ಅನ್ನೊಂದು ಊರು ಬೆಂಗಳೂರು ಲಂಡನ್ ಪಕ್ಕದಾಗೆ. ಅಲ್ಲಿ ಆನೆ, ಒಂಟೆ, ಕುದುರೆ ಎಲ್ಲ ಐತೆ. ಅಲ್ಲಿ ಒಂದು ದೊಡ್ಡ ಅಗಸೆ ಬಾಗ್ಲು ಐತೆ. ನಮ್ ಮನೆ ಐತಲ್ಲ ಅಷ್ಟು ದೊಡ್ಡ ಅಗಸೆ ಬಾಗ್ಲು. ಅಲ್ಲೊಂದು ಪುಟಾಣಿ ಮನೆ ಐತೆ. ಅಲ್ಲೊಬ್ಳು ಹಣ್ಣು ಮುದುಕಿ. ಆಕೆ ಹೇಳ್ತಾಳೆ. ಏನ್ ಹೇಳ್ತಾಳೆ? ಬ್ಯಾಲ ನನ್ ಮಗನೇ, ದೂರ ಹೋಗಿ ಮೈ ಮುರಿದುಡ್ದು ಬೆಳ್ಳಿ ಬಂಗಾರ ತಕ್ಕೊಂಡ್ ಬಾ, ಹೋಗ್ ನನ್ ಮಗನೇ ಅಂತಾಳೆ. ಅವಾಗ ಬ್ಯಾಲ ಅಂತಾನೆ, ನನ್ನವ ನನ್ನವ, ನಾನ್ ಹೋಗಿ ಮಲ್ಲಿ ಮೋನ ಅವ್ರ ಮನೇಲಿ ಇರ್ತೀನಿ ಅಂತಾನೆ. ಸಂಜೆ ಶಾಲೆಗೆ ಬರ್ತೀನಿ ಕರ್ಕೊಂಡು ಹೋಗಕ್ಕೆ, ಅಲ್ಲೇ ಇರಿ. ಮಾದೇವಿ, ಮಾದೇವಿ. ಓ ನೀನಾ? ಏನೋ ಕಳೆದಂಗ ಓಡ್ ಬರ್ತಾ ಇದೆಯಲ್ಲ ಸಾವುಕಾರ. ಹೌದು, ಒಂದ್ ಕಳೆದೋಗೈತಿ. ಏನು ಮಾದೇವಿ ಅನ್ನೋ ಚಿನ್ನ? ಒಂದ್ ಕೆಲ್ಸ ಮಾಡ್ತೀಯಾ? ಏನು? ನೀ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ನೀನ್ ಹೇಳಿದ್ರೆ ನಾನ್ ಮಾಡೋದಿಲ್ವಾ? ಮುಚ್ಕೊಂಡು ಸುಮ್ಮನೆ ಹೋಗು, ನಿಂಗೇನ್ ಬೇರೆ ಕೆಲ್ಸ ಇಲ್ವಾ? ನೀನೇ ಮನುಷ್ಯ ಕತ್ತೆನೋ? ನಿನ್ ಪ್ರೀತಿನೂ ಬೇಡ, ಕತ್ತೆ ಬಾಲನೂ ಬೇಡ. ನಂದೊಂದ್ ಮಾತು ಕೇಳು. ಏನು? ತಗೋ. ಅಲ್ಲ, ಯಾರು ಅಂತ ಕೊಂಚ ತಿಳ್ಕೊಂಡು ಹೇಳು. ಹ್ಮ್, ಹಂಗಾದ್ರೆ ಕೇಳು. 30 ರೂಪಾಯಿಗೆ ಮುತ್ನಂತ ಮಾತು. ಆತ ಮುಂಬೈ ಪಕ್ಕದ ದಂಡಿನ್ ಬಂದವನಿ. ಅವರಪ್ಪ ದೊಡ್ಡ ದೇಶದ ಮಹಾರಾಜ ಅಂತೆ. ತಲೆ ಹೊಡಿತದ? ಇರ್ರಿ, ಬಂದೆ. ಮಾದೇವಿ, ಏನ್ ಮಾಡ್ತಿದೀಯ? ದನ ಕಟ್ತಿದ್ದೀನವ್ವಾ. ಅದೇನ್ ದನ ಕಟ್ತೀಯೋ ಕರ ಕಟ್ತೀಯೋ, ನನ್ ತಲೆ ಒಡೆ ಚೂರಾಗ್ತಾ ಇದೆ. Thank you.
ಏನ್ ಮಾಡ್ತೀಯಾ ಇವಳಿಗೆ? ನೀ ಹೊಸ್ಕೊಳ್ಳಂತ ಕೆಲಸ ಯಾಕೆ ಮಾಡ್ತಿ? ನಾನೇನು ಮಾಡ್ಲಿಲ್ಲ, ಕ್ವಾಣಿ ಒಳಕೋದೆ ಅಷ್ಟೇ. ಯಾಕೆ ಹೋದೆ? ತೆಪ್ಪಿದಕ್ಕೆ ಏನಾಗ್ತಿತ್ತು? ಸುಮ್ಕೆ. ಸರಿ ಬಿಡು, ಅವ್ರು ಬರ್ಲಿ. ಅವ್ರಿಗೆ ಹೇಳಿ ಏನ್ ಮನೆಯಿಂದ ಓಡಿಸ್ಬಿಡ್ತೀನಿ ಆಯ್ತಾ? ಓಡಿಸ್ತೀರಾ? ಬ್ಯಾಡ್ರವ. ಯಾಕೆ ಯಾಕಂಗಾಡ್ತಿ? ಅವನ್ ಪ್ರೀತಿಸ್ತೀಯನು? ಅವನ್ ಓಡಿಸಿದ್ರೆ ಮನೆ ಕೆಲಸ ಎಲ್ಲ ನನ್ ಮೇಲೆ ಬೀಳ್ತೈತೆ. ಹಾ ಜಾಣೆ, ಹಂಗ್ ಹೊಂದ್ಕೊಂಡು ಹೋಗ್ಬೇಕು ತಿಳಿತಾ? ಹೋಗು, ಬ್ಯಾಲಂಗ್ ಊಟ ತಗೊಂಡ್ ಬಾ, ಕುತ್ಕೋ. ಬೇಲ ಕೆಲ್ಸ ಐತಿ. ಬರೀ ಕೆಲ್ಸ ಕೆಲ್ಸ ಅಂದ್ರೆ ಹೇಗಪ್ಪ? ಕುತ್ಕೋ, ಊಟ ಮಾಡು. ಸರಿ, ಏನಾದ್ರೂ ಮಾತಾಡು. ನಮ್ಮೂರ್ ಕಡೆ ನೆಲ ಇಷ್ಟು ವೈನಾಗಿಲ್ಲ ಕಣ್ರವ್ವ, ಬೆಣ್ಣೆ ಬೆಣ್ಣೆ ಹಂಗೈತೆ. ಭರಣಿ ಮಳೆಗೆ ಬಿತ್ ಬಿಡ್ಬೇಕ್ರವ. ನಿಮ್ ಊರ್ ಯಾವ್ದಿದಲ್ಲ ಅದನ್ನೇ ಹೇಳ್ದೆ, ನೆಲ ವೈನಿಲ್ಲ ಅಂದ್ರೆ ಹೇಗೆ? ನಾ ಹೇಳಲ್ರ. ಏನು ತಿಳ್ಕೋಬೇಡಿ. ಹಾ, ಮತ್ ತಲೆನೋವು ಬಂದ್ರೆ ಹೇಳ್ರಿ, ಔಷಧಿ ಹಾಕ್ತೀನಿ. ಮತ್ತೆ ಬಂದ್ರೆ ಹೇಳ್ತೀನಿ ಬಿಡು. ಆ ತಲೆನೋವನವನ ಮತ್ತೆ ಯಾಕೆ ಬಂದಾತ ಬಿಡ್ರವ? ಹಾ, ಆ ಮಹಾದೇವಿ ಗೋಸಿ ಹೇಳ್ರಿ, ನನ್ನ ಕೋಣೆಗೆ ಬರಬೇಡ ಅಂತ. ಮಹಾದೇವಿನ ಕಂಡು ನಿಂಗೆ ಯಾಕೆ ಅಷ್ಟಿತ್ತು? ಏನು ಹುಡುಗಿರೋ ಏನು? ಏನು ಬೆಲ ಇದು? ಯಾರು ಹಸುಗಳು ಇವು? ಮತ್ತಾರವು ಅಲಗಪ್ಪನವು, ಹೊಲಕ್ಕೆ ಹೋಗಿದ್ವು ಮೇಯಾಕೆ. ಶಂಕರಪ್ಪರೇ, ಶಂಕರಪ್ಪರೇ, ಹುಲ್ಗಾವಲ್ನಾಗ ಮೇಯ್ತಿದ್ದ ಹಸುಗಳನ್ನ ಹಿಡ್ಕೊಂಡ್ ಬಂದಿದ್ದಾನೆ, ಅವನ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ, ನೀವೇ ಹೇಳಿ. ಯಾಕೋ ಬೆಲ ಹಿಂಗೆ ಮಾಡಿದೆ? ನಮ್ಮ ಸ್ನೇಹಿತರ ಹಸುಗಳನ್ನ ಹೀಗೆ ಹುಲ್ಗಾವಲಿಂದ ಹೊಡ್ಕೊಂಡ್ ಬಂದ್ರೆ ಹೇಗೋ? ಎಲ್ ಮೇಯ್ತಿದ್ವ? ಹುಲ್ಗಾವಲ್ನಾಗ. ಏನ್ ಬೆಲ ಇದು? ಏನ್ ಹೇಳ ಪ್ರವರಿದೆಲ್ಲ? ಒಂದೇ ಒಂದ್ಸಲ ಹಸುಗಳು ಹೊಲಕ್ ನುಗ್ಗಿದ್ರೆ ಹಿಂಗ್ ಮಾಡದ ಇವನು? ಇವ್ ಬ್ಯಾಲ ತುಂಬಾ ಹುಂಬ ಹೊರಟ. ಹಲಗಪ್ಪನವ್ರೆ, ನೀವ್ ಹೋಗಿ ಮನೆಗೆ, ನಾ ಆಮೇಲೆ ನಿಮ್ ಹಸುಗಳನ್ನ ಕಳಿಸ್ತೇನೆ, ಹೋಗಿ. ಬ್ಯಾಲ ನೀವ್ ಹೋಗಿ ಕೆಲ್ಸಕ್ಕೆ.
ನಿಮ್ಮ ಕಂತುಗಳನ್ನೆಲ್ಲ ಮುಗಿಸಿದೆ ಮಿಸ್ಟರ್ ಶಣೈ ಆ ರಾಮಚಂದ್ರ ಶೆಟ್ಟಿ ಸಾಲವನ್ನು ತೀರಿಸಿದ್ದೇನೆ ಬಂದೆ ಒಂದು ನಿಮಿಷ ಅಷ್ಟೇ ಅಲ್ಲ ಐ ಆಮ್ ವಾಚಿಂಗ್ ಯುವರ್ ಸಕ್ಸೆಸ್ ಜ್ಯೋತಿಷ್ಯ ದೇವರು ಇದರಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದ್ರಲ್ಲ ಈಗ ನೋಡಿ ಹೇಗೆಲ್ಲ ಬದಲಾವಣೆ ಆಗ್ತಾ ಇದೆ ದಟ್ಸ್ ಟ್ರೂ ಏನೇನು ಬದಲಾಗಿದೆ ಹೇಳ ನಂತಿದ್ರ ಪ್ರಕಾರ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ನಾಲ್ಕು ಹಸುಕೊಂಡಿದ್ದೇನೆ ಆಮೇಲೆ ನನ್ನ ಹೆಂಡತಿ ಕಾಯಿಲೆ ಕೂಡ ಕಡಿಮೆ ಆಗಿದೆ ನಿಮ್ಮ ಮುಖದ ನಂತರ ವಿಚಿತ್ರ ಕಳೆ ಬಂದಿದೆ ಮೊದಲಂತೆ ಮಾತ್ ಮಾತಿಗೆ ರೇಗೋದಿಲ್ಲ ಯು ಆರ್ ಸ್ಪ್ರೆಡಿಂಗ್ ಸ್ವೀಟ್ನೆಸ್ ಅಂಡ್ ಲೈಟ್ ಓ ಐ ಸಿ ಥ್ಯಾಂಕ್ಸ್ ಫಾರ್ಮ್ನಲ್ಲಿ ಏನಾದರೂ ಸುಗ್ಗಿ ಆಯ್ತೇನಾ ನಮಗೆಂತ ಸುಗ್ಗಿ ನಿಮ್ಮ ಬ್ಯಾಂಕ್ನವ್ರ ಹತ್ರ ನಮಗೆ ಪ್ರತಿದಿನ ಸುಗ್ಗಿ ಸಡಗರ ಮಾಡೋಕ್ಕಾಗುತ್ತಾ ಅದಿರಲಿ ಹೊಸ್ದಾಗಿ ಫಾರ್ಮ್ ಕೊಂಡ್ಕೊಂಡ್ರಂತೆ ಎರಡರಷ್ಟು ಹೆಚ್ಚು ಗೊಬ್ಬರ ಕೊಂಡ್ಕೊಂಡ್ರಂತೆ ಸೆಲೆಬ್ರೇಟೇ ಮಾಡಲಿಲ್ಲಲ್ಲ ನೀವು ಅವ್ರಿ ಇವತ್ತು ನನ್ನ ಖರ್ಚಿನಲ್ಲಿ ಆಗಿ ಡೋಂಟ್ ಸೇ ನೋ ಓ ಎಸ್ ಡನ್ ಹಾಗಿರ್ಬೇಕು ಸಾವುಕಾರ ಅಂದ್ರೆ ಏನು ಗೋಳ್ಗಳೋ ಏನೋ ಈ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಎಸ್ಟೇಟ್ ಅನ್ನ ಹದಕ್ಕೆ ತಂದ್ರೆ 108 ಪ್ರಾಬ್ಲಮ್ ಈ ಸ್ಟೀಲ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಫರ್ಟಿಲೈಸರ್ ಪ್ರಾಬ್ಲಮ್ ಯು ಸೀ ಆಲ್ ಸಾರ್ಟ್ಸ್ ಈ ನಮ್ಮ ಬ್ಯಾಲವನ್ ಇಲ್ಲದೆ ಇದ್ದಿದ್ರೆ ಈ ನಮ್ಮ ಆಳುಗಳು ತಿಂದು ಹಾಕ್ಬಿಡೋರು ನಥಿಂಗ್ ಲೈಕ್ ಸ್ವೀಟ್ ಸಕ್ಸಸ್ ಅಂಡ್ ಎಕ್ಸಲರೇಟಿಂಗ್ ಡ್ರಿಂಕ್ಸ್ ಏನಂತೀರಿ ಕೂಲಿಗಳಿಗೆ ಎಷ್ಟು ಕೊಟ್ರಿ 1700 ರೂಪಾಯಿ ಭತ್ತ 800 ಕ್ವಿಂಟಲ್ಸ್ ಅಟ್ ದ ರೇಟ್ ಆಫ್ 110 ಎಷ್ಟಾಯ್ತು ನೋಡು 88,000 88,000 ನಾಟ್ ಬ್ಯಾಡ್ ಭತ್ತ ಇನ್ನೊಂದೆರಡು ದಿನ ಇಟ್ಕೊಂಡಿದ್ರೆ ಒಳ್ಳೆ ಬೆಲೆ ಬರಬಹುದಿತ್ತೇನೋ ಅಲ್ಲ ಬಾ ಬೆಲ ಕೂತ್ಕೋ ಬೆಲ ಈ ಸರಿ ಅದರಿ ಮೇಲೆ ಗದ್ದೆಗೆ ಸುಫಲ ಹಾಕ್ಬೇಕು ಎಷ್ಟು ಬೇಕಾಗ್ಬೋದು 4 ಮೂಟ ಬೇಕಾಗ್ತೈತ್ರಿ ಆದ್ರೆ ನಾನೇ ಎಲೆ ಸಗಣಿ ಎಲ್ಲ ಹಾಕಿ ಒಂದಷ್ಟು ಗೊಬ್ಬರ ತಯಾರು ಮಾಡೀನಿ ಅದನ್ನ ಹಾಕಿದ್ರೆ ಬೆಳೆ ಕಬ್ಬು ಮೈ ಕಟ್ಟಿಸ್ಕೊಳ್ತವೆ ಎರಡನೇ ಸಲಕ್ಕೆ ಸೀಮೆ ಗೊಬ್ಬರ ಸರಿಯಾಗಕ್ಕಿಲ್ಲ ಬೆಳಗಿನ ಜೀವ ಅದ ಹೆಂಗ್ ಗೊತ್ತ ನೋಡಿ ಹಂಗೆ ನಾವಿನ ಅಡಿಕೆ ಹಾಕಿದ್ರೆ ಬೆಳೆಯುತ್ತದಲ್ಲ ಅಡಿಕೆ ಬೆಳೆಗೆ ತಂಪು ಜಾಗ ಬೇಕ್ರಿ ಗಾಳಿಯಿಂದ ಮರೆಯಬೇಕು ಮುಂಗಾರು ಮಳೆಗೆ ಅಡಿಕೆ ಎಳೆ ಮಕ್ಕಳ ತರ ಬಿದ್ದೋಗ್ತವೆ ಇಲ್ಲೇನಿದ್ರು ಕಬ್ಬು ಭತ್ತ ತೆಂಗು ಇವೇ ವೈನ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 3 ತಿಂಗಳದ್ದು ಸಂಬಳ 120 ರೂಪಾಯಿ ಆಗ್ತದೆ ಬೆಲ ಆದ್ರೆ ಈ ಸತೆ ಜಾಸ್ತಿ ಮಾಡ್ತಾ ಇದ್ದೇನೆ 160 ರೂಪಾಯಿ ತಿರುಸಿದ ಎಲ್ರು ಜಾಕು ಎಣ್ಣೆ ನೀರು ಹಾಕೋ ಎಷ್ಟು ದಿನ ಆಯ್ತದಲ್ಲ ಎಣ್ಣೆ ನೀರು ಹಾಕೋ ಮಾದೇವಿಗೆ ನೀರು ಕಾಯ್ಸಕ್ಕೆ ಹೇಳ್ತೀನಿ ಆಮೇಲೆ ಈ ಸಲ ಟ್ರ್ಯಾಕ್ಟರ್ ತಗೊಳ್ಳೋಣ ಅಂತಿದ್ದೀನಿ ಏನ್ ಬೆಲ ಗಿರಿಜಾ ಮಾದೇವಿಗೆ ಸಂಬಳ ಕೊಟ್ಬಿಡು ಯಾರ್ದಿ ಫೋಟೋ ನಿನ್ಗೊಬ್ಳು ಹುಡುಗಿ ಇದ್ದಾಳೆ ಅಂತ ಹೇಳೇ ಇರ್ಲಿಲ್ವಲ್ಲ ನೀನು ಎಷ್ಟು ಚೆನ್ನಾಗಿದ್ದಾಳೆ ನನ್ನ ನೋಡಿಕೆ ಎಲ್ರದ ಅವಳು ನನ್ನ ನೋಡಿಕೆ ಹೆಂಗದಾಳು ಅಲ್ಲಂಡೆ ಮುಂಡೆ ಮತ್ತ್ಯಾರ ಇವಳು ಆ ಮಾತು ಬಿಡ್ರವ ನಿಮ್ ತವಸಿ ಕೆಲ್ಸಿತ್ತು ನಿಮ್ಮೊಬ್ಬರು ತವನೆ ಒಂಚೂರು ಮಾತಾಡೋದಿತ್ತು ಸರಿ ಮಲ್ಲಿ ಮಾದೇವಿ ಇದ್ಲ ಕಡೆ ಹೋಗ್ರೆ ಇದೇನ್ರವ ಇವನ್ ರಗ್ಲೆ ಈ ರೊಕ್ಕನ ಈ ಹೆಸರು ಕಳಿಸ್ಬೇಕಿತ್ತು ಅಗ್ಸೆ ಮನೆ ರಾಮವ್ವ ಬಾಯರ್ನೂರು
ರಾಣಿಬೆನ್ನೂರು ತಾಲೂಕು. ಯಾರೋ ಈಕೆ? ನಾ ಹೇಳಲ್ರ, ನನ್ನಿಂದ ಆಕೆಗೆ ಅನ್ಯಾಯ ಆತು, ಅದಕ್ಕೆ ದುಡ್ದಿದ್ರ ಒಂಚೂರು ಕಳಿಸ್ತೀವಿ. ಸರಿ ಕಳಿಸ್ತೀನಿ ಬಿಡು. ಮಾದೇವಿ ನಮ್ಮ ತಾಯಿಗೆ ಹಣ ಕಳ್ಸಕ್ ಹೋದಾಗ ಕಳಿಸ್ತಾಳೆ. ಹಂಗಾರೆ ನಾ ಇನ್ ಬರ್ತೀನ್ರ, ಕೆಲ್ಸ ಐತೆ. ಆದ್ರೆ ಅವರೇ ಏನು ಈ ಸಂಗತಿ ಬೇರೆ ಯಾರಿಗೂ ತಿಳಿಬಾರ್ದು. ಸರಿ ಬಿಡು, ಯಾರಿಗೂ ಗೊತ್ತಾಗಲ್ಲ. ಮಾದೇವಿ, ಮಕ್ಕಳನ್ನ ಸ್ಕೂಲ್ಗೆ ಬಿಡಕ್ ಹೋಗ್ತಿಯಲ್ಲ ನರಸೀಪುರಕ್ಕೆ, ಆಗ ಈ ದುಡ್ಡನ್ನ ಈ ವಿಳಾಸಕ್ಕೆ ಕಳಿಸ್ಬಿಡು. ಎಂಬ ಫಾರ್ಮ್ ಒಳಗಿದೆ, ತಂದ್ಕೊಡ್ತೀನಿ. ಯಾರಿಗೂ ತಿಳಿಬಾರ್ದು. ತಿಳಿತಾ? ಯಾರ್ದವ? ಬ್ಯಾಲಂದ? ಬ್ಯಾಲಂದ್ ಅದೇನು, ಯಾರ್ದೇನು, ತೆಪ್ಪಕ್ಕೆ ಕಳಿಸು. ಏನ್ ಮಾದೇವಿ? ಆ ಹಲ್ಗಪ್ಪ ಏನದಂಗಂದ್ರೆ ಹೇಳೋ, ಹೇಳೋ. ಆ ಹಲ್ಗಪ್ಪ ನನ್ ಹೊಡೆದ್ಬಿಟ್ಟು ದುಡ್ಡು ಕಳ್ಸಿ ಚೀಟಿ ಕಸ್ಕೊಂಡ್ಬಿಟ್ಟ. ಆಮೇಕೆ ಟ್ರಂಕ್ ನೋಳ್ಗೆ ಏನೈತೆ ಅಂತ ಕೇಳ್ದ. ನಾನು ಹೇಳ್ಬಿಟ್ಟೆ ಬ್ಯಾಲ, ಏನು ತಿಳ್ಕೊಬೇಡ. ನಿಮ್ ಮನೆಗೆ ಹೋಗಿ ನಾ ಬರ್ತೀನಿ. ಮಾದಲ್ಲ, ಸುಮ್ನೆ ಮರ್ ಮಾತಾಡ್ದೆ, ಆ ಚೀಟಿ ಕೊಡು. ಇದೇನು ಹೀಗೆ ಮಾತಾಡ್ತಿದ್ದಿ? ಯಾವ ಚೀಟಿ? ಯಾವ ಚೀಟಿ ಅಂತ ನಂಗೆ ಗೊತ್ತು, ಹೊಡೆದಿದ್ರೆ ಚರಗ ಚೆಲ್ಬಿಡ್ತೀನಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಮೊದ್ಲು ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ದಿಮಾಕ್ ಮಾಡಿದ್ರೆ ನಡೆಯಕ್ಕಿಲ್ಲ. ಗೊತ್ತು, ಅವಳ ಹೆಸರು ರಂಗವ ಅಲ್ವಾ? ರಂಗವ. ನೋಡ್ರವ್ವ, ಇವನ್ ಹೆಂಗಾಡ್ತಾ ಇದ್ದಾನೆ, ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಆ ಹಲ್ಗಪ್ಪ ಇವನ್ ದುಡ್ಡು ಕಟ್ಟಿದ ಚೀಟಿನ ಕಸ್ಕೊಂಡ್ಬಿಟ್ಟ, ಅದಕ್ಕೆ ಇವ್ನ ಹಿಂಗಾಡ್ತಾ ಇರೋದು. ಅದೇನ್ ಕೊಡ್ತೀಯ ನೀನು? ದನ ಬೆಳ್ದನ್ ಬೆಳ್ತಿದ್ಯಾ, ನಾಚಿಕೆ ಆಗಲ್ಲ ನಿಂಗೆ? ಕಸ್ಕೊಂಡ್ಬಿಟ್ಟ. ಹೋಗು, ದಿಂಬು ಕಂಬಳಿ ಎಲ್ಲ ತಗೊಂಬ. ನಾವೇದೆ ಪಾಲಾಗೋಗ್ತದೆ, ನೀ ಅದೇ ಅಂತ ನಾ ಅದೇನೆ. ಅದೆಲ್ಲ ಮಾತಾಡ್ಬೇಡ, ಆ ಹಲ್ಗಪ್ಪನ ನಿಂಗೇನು ತೊಂದರೆ ಆಗಲ್ಲ, ನಾನ್ ಮಾಡ್ಕೋತೀನಿ. ಇದಲ್ಲ ಈಗ ಮಲ್ಕೋ, ನಾ ಬರ್ತೀನಿ. ಅವರೇ
ಹಾಡ್ಬೇಕು ಅನ್ನಿಸ್ತೈತಿ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ಸುಡುಗಾಡು ಹೈದನ್ನ ಕಂಡವಳು ನೀನ್ಯಾಕೆ, ಈಟೋದು ತಾಯಾಗಿ ಮರುಗಿದೆಯೋ. ನೂರಾರು ಗಾವುದ ಬಂದಿದ್ದೆ ಕಾಣವ್ವ, ಬಂದಿಲ್ಲ ಅನ್ಸಿತ್ತು ನೋಡಿದರೆ. ಇಲ್ಲೇ ಈ ಮನೆಯಾಗೆ ಹುಟ್ಟಿದ್ದೆ ಅನ್ಸಿತ್ತು ನಿನ್ನನ್ನಗಳಿಗೆ ನೋಡಿದರೆ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ ಕಂಡು ನಾನ್ಯಾಕೆ ಕರಗಿದೆನು. ನಿನ ಕಂಡು ನಾನ್ಯಾಕೆ ಕರಗಿದೆನು. ಹೇಗಿದ್ದಾನ ಅವನು, ಏನಾಗಿದೆ ಅವನಿಗೆ? ಏನಿದಿಲ್ಲ. ಕಾಯಿಲೆನಾ? ತುಂಬಾ ಜ್ವರ ಬಂದಿದೆ. ಗದ್ದೆಯಲ್ಲಿ ನೀರಲ್ಲಿ ನಿಂತು ಕೆಲಸ ಮಾಡ್ದ ಅಂತ ಕಾಣಿಸುತ್ತೆ. ಡಾಕ್ಟರ್ ಕರ್ಸೋಣವಾ? ಬ್ಯಾಲಂಗ್ ಅಂಗಿ ತಂದ್ರ ಮೈಸೂರಿಂದ. ತರೋಕಾಗ್ದಿದ್ರೆ ಹೇಳಿ, ನಾನೇ ಯಾರನ್ನಾದ್ರೂ ಕಳಿಸಿ ತರಿಸ್ತೇನೆ. ಹೇಳು, ಅವನ್ಯಾಕೆ ಹೋಗಬಾರ್ದು? ಅವನಿಗೇನು ಕಾಲಿಲ್ವಾ, ಬುದ್ಧಿ ಇಲ್ವಾ? ಅವನಿಗೆ ಪುರ್ಸತ್ತಿಲ್ಲ ಅಂತ ನಿಮಗೂ ಗೊತ್ತಿದೆ. ಹಾಡು ಹೇಳಕ್ ಪುರ್ಸತ್ತಿರ್ತಾ? ಹರಟೆ ಕೊಚ್ಚಕ್ ಪುರ್ಸತ್ತಿರ್ತಾ? ಹಲ್ಗಾವ್ರ ಜೊತೆಗೆಲ್ಲ ಗುಂಡಗಿರಿಗೆ ಪುರ್ಸತ್ತಿರ್ತಾ? ಹೆಂಗಸರ ಜೊತೆ ಕುತ್ಕೊಂಡು ಲಲ್ಲೆ ಹೊಡಕ್ ಪುರ್ಸತ್ತಿರ್ತಾ? ನೀವದೇನ್ ಮಾತಾಡ್ತಿದ್ದು? ಐ ಆಮ್ ಸಾರಿ. ನಿಮ್ಗೊಂದು ಅರ್ಥವಾಗಲ್ವಾ? ನಂಗೆ ಸುಮ್ಮನೆ ಸಿಟ್ಟು ತರಿಸ್ಬೇಡ. ಯಾಕೆ ಸಿಟ್ಟು? ಈ ಮನೆಯಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ಯಾಕೆ ಹಲ್ಗನ ಹತ್ರ ಬ್ಯಾಲೆನ್ಸ್ಗಳ? ಅವನು ಎಲ್ಲಿ ಹಣ ಕಳಿಸ್ತಿರ್ತಾನೆ? ನೀ ಯಾಕೆ ಆ ಬ್ಯಾಲೆನ್ಸ್ ಹಚ್ಚಿ ಉಣಿಸಾಯ್ತೀಯ? ಆ ಮಾದೇವಿನ ಹಲ್ಗಪ್ಪ ಹಾಳು ಮಾಡ್ಬೇಕು ಅಂತಿದ್ದಾನೆ. ನಿಮ್ಗೆ ಅರ್ಥ ಆಗ್ತಿದ್ರೆ ನಿಮ್ಮನ್ನು ಹಾಳು ಮಾಡ್ತಾನೆ. ಈಗ ದಯವಿಟ್ಟು ಸುಮ್ಮನೆ ಮಲಗಿ. ನೀನೊಮ್ಮೆ ದೇವ್ರ ಪೂಜೆ ಯಾಕೆ ಮಾಡಬಾರ್ದು? ಅದ್ರ ನಿಂಗೆ ಒಳ್ಳೇದಾಗೋದಿದ್ರೆ ಅದ್ರಲ್ಲಿ ಏನು ತಪ್ಪಿದೆ? ನನ್ಗೆ ನಂಬಿಕೆ ಇಲ್ಲ. ಓಹೋ, ನೀವು ದೇವ್ರ ನಂಬಿಕೆ ಇಲ್ಲಲ್ಲ. ನನಗೊಂದು ಅರ್ಥವಾಗಲ್ಲ. ದೇವ್ರ ಪೂಜೆ ಶುರು ಮಾಡಿದ್ಮೇಲೆ ನೀವು ಹೆಚ್ಚು ಹುಮ್ಮರಾದಾಗ ಕಾಣಿಸುತ್ತೆ. ಪೂಜೆ, ಈ ಪೂಜೆ, ಬ್ಯಾಲ, ಹಲಗ, ಇದ್ಯಾದ್ರಿಂದ ನಮ್ಮ ಪ್ರೀತಿ ಕಡಿಮೆ ಆಗ್ಲಾರ್ದು. ಪಾಪ, ಆ ಬ್ಯಾಲನ್ನ ಅನುಮಾನದಿಂದ ನೋಡ್ಬೇಡಿ.
ಚಲ ಏನೋ ಮಾಡ್ತಿದ್ದಿ ಜ್ವರ ಬಿಟ್ಟಿನ್ನು 2 ದಿನ ಆಗಿಲ್ಲ ಯಾಕೆ ಹಿಂಗ್ ಕೆಲಸ ಮಾಡ್ತಿ ಬಾ ಊಟ ಮಾಡು ಅವ್ವ ನಂಗೋ ಹಸಿವು ನಾನು ಊಟಕ್ಕೆ ಬರ್ತೀನಿ ನಾನು ಅವನತ್ರ ಮಾತಾಡೋದಿದೆ ನೀನು ಆಮೇಲೆ ತಿನ್ನು ನಾ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಿದ್ದೀನಿ ಏನೋ ಒಂದು ಹೇಳಿ ಸುಮ್ಮನಾಗಬಾರ್ದು ಚೆನ್ನಾಗಿ ಯೋಚನೆ ಮಾಡಿ ಹೇಳು ಹೇಳಿ ತಪ್ಪು ಅಥವಾ ಒಳ್ಳೇದಲ್ಲ ಅನ್ಸಿದ್ರೆ ಮರ್ತು ಬಿಡು ನೀ ಏನು ಯೋಚಿಸ್ತಿ ಏನಂದ್ಕೊಳ್ತಿ ಅನ್ನೋದೇ ಅರ್ಥ ಆಗಲ್ಲ ನೀನು ತಮ್ಮನ ಹಾಗಿದ್ಯಾ ಅದಕ್ಕೆ ಹೇಳ್ತೀನಿ ನಿಮಗೂ ಒಬ್ಳು ಹೆಂಡತಿ ಚಿಕ್ಕ ಸಂಸಾರ ಬೇಕಲ್ವಾ ಬೆಲ್ಲ ನೋಡು ಮಾದೇವಿ ತುಂಬಾ ಒಳ್ಳೆ ಹುಡುಗಿ ತಾಯಿ ಇಲ್ಲ ತಲ್ಲ ನಾವು ಕೈ ಬಿಟ್ರೆ ಆ ಹಲ್ಗತ್ ನಂತವ್ರು ಹಾಳು ಮಾಡಿಬಿಡ್ತಾರೆ ಅವನಿಗೂ ನಿನ್ ಕಂಡ್ರೆ ತುಂಬಾ ಇಷ್ಟ ಗಿರ್ಜಾ ನರಸೀಪುರಕ್ಕೆ ಹೋಗ್ತಾ ಇದ್ದಾನೆ ಹಾಗೆ ಮಕ್ಕಳ ಸ್ಕೂಲ್ ಬಿಟ್ಟು ಹೋಗ್ತೇನೆ ಬೇಗ ಕಳ್ಸು ಬಂದ್ರು ತಲ್ಪಿರಿ ಏ ಬೇಗ ಹೋಗ್ರ ಏ ಬೆಟ್ಟ ಹಿಡ್ಕೊಂಡು ಕೂಡ ಕೋಪ ಇದ್ರೆ ಹೇಳ್ಬಿಡು ನೀ ನನ್ನ ಹತ್ರ ಏನಾದ್ರೂ ಹೇಳ್ಬಿಡು ನಾ ಏನು ಹೇಳಲ್ರ ಮದುವೆಗಿದೆ ಸುದ್ದಿ ಎತ್ತಬೇಡಿ ನಂಗೆ ಹುಡುಗಿಯರ ಸವಾಸ ಬೇಡ ಸರಿಯಾಗಿ ಯೋಚನೆ ಮಾಡಿ ಹೇಳು ನಾ ಹೇಳಲ್ಲ ನಮ್ಮ ಮಾದೇವಿನ ಮದುವೆ ಆಗಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಹೊಂಟೋಗ್ತೀವಿ ನಾನು ಅಷ್ಟು ಕೆಟ್ಟವಳು ಅನ್ಸಿದ್ರೆ ಹೋಗು ಸಲೀಸಾದ್ರೆ ಹೋಗು ನೀವು ಹಂಗೆಲ್ಲ ಮಾತಾಡ್ಬಿಡಿ ನೀ ಮದುವೆ ಯಾಕಾಗಲ್ಲ ಅಂತ ಸರಿಯಾಗಿ ಹೇಳೋವರೆಗೂ ನಾನು ಊಟ ಮಾಡ ಏನ ಬ್ಯಾಲ ಇದೆಲ್ಲ ಪ್ರೇಮ ರಾಜಕೀಯ ಯಾ ಮಾದೇವಿನ ಮದುವೆ ಆಗಲ್ಲ ಅಂದ್ಯಾ ನಾ ಎಂತದ್ದು ಅಂತಿಲ್ಲ ಎಂತದ್ದು ಬೇಡ ನಂಗೆ ಯಾಕೆಲ್ಲ ಈ ಕಿತಾಪತಿ ನಾವತ್ತಿನಿಂದ ಶರ್ಟ್ ತೊರೆದು ಮಾಡ್ತಿದ್ದೆ ಇವತ್ತು ತಂದಿದೆ ಎಂತಗೋ ನೀವು ದೊಡ್ಡವರು ತಪ್ಪು ತಿಳ್ಕೋಬಾರ್ದು ಯಾಕೋ ನಾ ಯಾಕೆ ತಪ್ಪು ತಿಳ್ಕೋತೀನಿ ನಂಗೆ ಅಂಗಿ ಬೇಡ ನಿನ್ಗೆ ಅಂಗಿ ತಂದಿಲ್ಲ ಅಂತ ಅಮ್ಮ ಅವರು ನಾಲ್ಕು ಸತಿ ಜಗಳಾಡಿದ್ದಾರೆ ಈಗ ಬೇಡ ಅಂತೀಯ ನಂಗೆ ನಂಗೆ ಏನ್ ಹೇಳು ಅವರೇ ತಮ್ಮ ಕೈಯನ್ನು ಕೊಡ್ಲಿ ಸರಿ ಕೊಡ್ತಾ ಬಿಡು ಅದೇನೇ ಮೈಸೂರಿನಲ್ಲಿ ಜನ ನಿಮ್ಮನ್ನೇನೋ ಬಾಳಿದ್ದಾನೆ ಅವನು ಯಾರು ಹಂಗೆ ಹಿಂಗೆ ಅಂತ ಇದ್ರು ಅದೇನ್ ನೀವು ಮಾತಾಡ್ತಿರೋದು ಬನ್ನಿ ಒಳಗೆ ಸ್ವಲ್ಪ ಕಾಫಿ ಬಿಡು ನಂಗೆ ಬೇಡ
ಅದೇನ್ ಮಾತಾಡ್ತಿದ್ರು ಮೈಸೂರಲ್ಲಿ? ಸುಮ್ಮನೆ ಹೇಳಿದೆ. ಹೀಗೆ ಮಾತಿಗೆ ಮಾತು ಬಂದು ನಿಮ್ಮ ಮನೇಲಿ ಬಾಳಿದನಲ್ಲ ಅವನ್ ಯಾರು ಅಂತ ಕೇಳಿದ್ರು. ಅವನ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಒಂದೊಂದ್ಸಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ನೀವು ನಿಮ್ ಫ್ರೆಂಡ್ಸ್ ಅಲ್ಲಿ ಇಂಥ ಮಾತು ಯಾಕೆ ಬರ್ತು ನನಗಂತೂ ಅರ್ಥ ಆಗಲ್ಲ. ನನಗೆ ಗೊತ್ತಾಗ್ತಿದೆ ಅವನ್ ಯಾರು ಅಂತ, ಅದರಲ್ಲಿ ಏನು ಸಂಶಯ ಇರಕ್ಕೆ ಅವಕಾಶನೇ ಇಲ್ಲ ಅನ್ಸುತ್ತೆ. ಓಹೋ, ಅದಿರ್ಲಿ. ನೀನ್ ಯಾಕೆ ಈಗ ಉಪವಾಸ ಮಾಡ್ತಿದ್ಯಾ ಹೇಳು? ಮಾಧವಿನ ಮದುವೆ ಮಾಡ್ಕೋತೀಯ ಅಂತ ಅವನ್ ಕೇಳಿದ್ಯಾ? ಅವನ್ ಮದುವೆ ಮಾಡ್ಕೊಂಡೆಷ್ಟು ಬಿಟ್ಟರೆಷ್ಟು, ನನ್ ಮೈಯಲ್ಲಿ ಸರಿ ಇಲ್ಲ, ಅದಕ್ಕೆ ಊಟ ಮಾಡ್ತಿಲ್ಲ. ಇದು ಒಳ್ಳೆ ಹುಡುಗಾಟ ಹೋಗ್ತಾ ಇದೆ. ಒಬ್ಬೊಬ್ರು ಒಂದೊಂದ್ ತರ ಅನ್ಕೊಂಡಿದ್ದೀವಿ. ಇಲ್ಲ, ನಂಗೆ ಗೊತ್ತಿರೋದು ಹೇಳ್ತೀನಿ ಕೇಳಿ. ಮಾಧವಿನ ಮದುವೆ ಆಗುವಂತ ನಾನು ಕೇಳಿದ್ ನಿಜ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಿನಲ್ಲೇನೋ ತೊಂದರೆ ಅಳ್ಕೋ ಇದೆ ಅನ್ಸುತ್ತೆ. ಮಾನಸಿಕವಾಗಿ ನಾವು ಅವನ್ ಸಹಾಯ ಮಾಡ್ಬೋದು. ತುಂಬಾ ಒಳ್ಳೆಯವನು. ಅವನಿಷ್ಟು ಮಗು ತರ ಮನುಷ್ಯ ಗೊತ್ತಾ? ಸರಿ, ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತೀವಿ ಮಾಡು. ಆಮೇಲೆ ನಾಳೆ ನಾಡಿದ್ರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಗದ್ದೆ ನೋಡಕ್ ಬರ್ತಾ ಇದ್ದಾರೆ. ಈ ಸಲ ನನಗೆ ಆದರ್ಶ ರೈತವಾಗ್ಬರೋ ಚಾನ್ಸ್ ಇದೆ. ಅದ್ಯಾಕೆ ಹಿಂಗಾರ್ತಿ? ಹೆಂಡ ಕುಡ್ದ್ ಮಂಗ್ ನಂಗೆ. ನಿನ್ ಮದ್ವೆ ಆಗಕ್ಕೆ ಯಾರ್ ಕಾದ್ ಕುಂತವ್ರೆ ಗಬ್ಬುಳ? ಅಲ್ಲವ್ವ ಉಂಡೆ ಕುಂತವ್ರೆ, ಉಣ್ಣು ಅಂತ ಹೇಳ್ಬಾರ್ದ? ಯಾಕೆ ಹಿಂಗಾಡ್ತಿ? ನೀ ನಂಗೆ ಮದುವೆ ಆಗ್ಬೇಡ. ಬ್ಯಾಲ, ನಂಗೆ ಅವನ್ ನೋಡೋಕ್ಕಾಗಲ್ಲ. ನೀನು ಅವ್ರ ಜೊತೆ ಮಾತಾಡ್ತೀಯ? ಅದನ್ನೇ ವಡ್ಕಲ್ ಮಾಡ್ಕೆ ಹಂಗೆ ಬಡ್ಕೊಂಡು ಯಾಕೆ ಸಾಯ್ತಿ? ದರಿದ್ರ ಹೆಂಗ್ಸೆ, ಒಂದ್ಸಲ ಹೇಳಿದ್ರೆ ಕಿವಿ ಕೇಳಲ್ಲ. ಶನಿ, ನನ್ ಮೇಲೆ ಕೋಪನ? ಇಲ್ಲಪ್ಪ, ನಿನ್ ಮೇಲೆ ಯಾಕೆ ಕೋಪ? ಹಂಗಾರೆ ನಂಗ್ ಅಂಗಿ ಕೊಡಲ್ಲ. ಅವ್ರ ನಾನ್ ಕೊಟ್ಟೇನೋ ಅವ್ರು ಕೊಟ್ರೇನೋ, ಅವ್ರ ಹತ್ರನೇ ಇಸ್ಕೋ. ಹಂಗಾರೆ ನೀವು ಉಣ್ಣಕ್ಕಿಲ್ಲವ್ರ? ಹಸುವಾಗಿಲ್ಲ ಬೆಲ್ಲ, ನೀ ಇದನ್ನೆಲ್ಲ ಹಚ್ಕೊಂಡು ತಲೆ ಕೆಡ್ಸ್ಕೋಬಾರ್ದು. ಬರ್ತೇನ್ರಿ, ಏನ್ ಮಾಡ್ತೀರಾ ಮಾಡಿ. ಏಯ್ ಮಾದೇವಿ, ನಿಂಗೆ ಏನಾಗ್ತೈತಿ ತಿಳಿಯಕ್ಕಿಲ್ವಾ? ಏನು ನನ್ ಮೇಲೆ ಜೋರ್ ಮಾಡ್ತಿ? ನೀನ್ ಇಂತ ದಡ್ಡ ಲೌಡಿ ಅಂತ ತಿಳ್ಕೊಂಡಿರ್ಲಿಲ್ಲ. ಯಾಕೋ ನನ್ ಬೈತಿ? ನಿಂಗೇನ್ ತಲೆಗಿಲ್ಲ ನೆಟ್ಗಿಲ್ವಾ? ಅವಾರ್ ತಾವೇನಂತ ಹೇಳ್ದಿ? ನೀನೇನು ಯಾರು ಕಾಣದ್ ಕರಿಬೇಕಿ ಅಲ್ಲ ಅಂತ.
ನೀನ್ ಮಾತಾಡಿದ್ರೆ ನನ್ ಮೈಯೆಲ್ಲ ಉರಿ ಬರ್ತೈತಿ. ಏನ್ ಹೇಳ್ತೀಯೋ ಏನ್ ಬಿಟ್ಟಿಯೋ, ನೀನ್ ಗಾನ ನನ್ ಮದುವೆ ಆಗ್ಬೇಕು, ಚಮಡ ಸುಲಿತೀನಿ. ಸುಲಿ ಸುಲಿ ಸುಲಿತಾನೆ. ಅವರೇ, ಈ ಪಟ ಕಬ್ಬು ಮನಮನೆ ಬೆಳೆದೈತ್ರಿ. ಪಟ್ಟಣದ ಗೊಬ್ಬರ ಹಾಕಿದ ನಾಲ್ಕೇ ದಿನಕ್ಕೆ ಹಚ್ಚು ಕಣ್ ತುಂಬತೈತಿ. ಇನ್ ಒಂದೇ ಸಲ ಪಟ್ಟಿ ತೋಡಿ ನೀರು ಹಾಯಿಸಿದ್ರೆ ಕೆಲಸ ಮುಗೀತು. ಹಿಂಗೆ ಬೆಳೀತಾ ಇದ್ರೆ ಮನಸ್ಸಿಗೆ ಹಳಾರ ಅನ್ನಿಸ್ತೈತಿ. ಅವರೇ, ಗದ್ದೆಗೆ ಪಟ್ಟಿ ಹಾಕಿದ್ದೆ ಹಾಕಿದ್ದು, ಅದ್ರ ಕದ್ರ ಬೇರೆ ಆಗೈತಿ ನೋಡ್ರಿ. ಹಸ ಕರುಗಳಿಗೆ ಹುಲ್ಲಿನ ಬರ ಇಲ್ಲ. ಹಾ, ಈ ಸರ್ತಿ ಆ ಹೊಸ ಆಕಳು ಗಬ್ಬಾಗೈತಿ ಗೊತ್ತ. ಇನ್ನೇನು ಎರಡು ಮೂರು ತಿಂಗಳಾಗೆ ಈ ಮನೆಯಾಗ ಹತ್ತು ಆಕಳಾಗ್ತವೆ. ಸರಿ, ಹೋಗಿ ಕೆಲಸ ಮಾಡಿ. ಅವರೆ, ಏನು ಬೆಲ? ನಾನು ತಪ್ಪು ಮಾಡಿದ್ರೆ ಹೊಡೀರಿ, ಕೊಂದಾಕಿ ಹಸ್ಕೊಂಡಿರಬೇಡಿ. ನಾನು ಹಸ್ಕೊಂಡಿದ್ದೆ ನಿನ್ಗೇನು? ಯಾವಾಗಲಾದ್ರೂ ಒಂದ್ಸಲಿ ಉಪವಾಸ ಮಾಡಿದ್ರೆ ಮೈಗೆ ಒಳ್ಳೇದಂತೆ ಬೆಲ. ನನ್ನ ಕಾಲೇನಾದ್ರೂ ಗುಣವಾಗ್ಲಿ ಬಿಡು. ನಾನು ಉಣ್ಣಿಲ್ಲ ಅಂತ ಬೇಸರ ಪಡ್ಬೇಡ. ನಾನು ಯಾಕಾಗ ಸಂಕೋಚ ಪಡ್ತೀಯ ಬೆಲ? ಅನ್ಸಿದ್ದನ್ನ ಹೇಳು, ನನ್ನ ಹತ್ರನೂ ಸಂಕೋಚನ. ನೀವ್ ಹೇಳೋ ತಿಳಿತ್ರವ, ಆದ್ರೆ ಎಲ್ಲಾನು ಹೇಳೋಕಾದತ್ರ ನೀವೇ ಹೇಳಿ. ಆದತ್ರ ಒಂದ್ಸಲ ಪ್ರಯತ್ನ ಮಾಡಿದಲ್ಲ, ಅದಕ್ಕೂ ಮೊದಲು ನಾವೊಂದು ಹೇಳ. ನಿಮ್ಗೆ ಸಂತೋಷ ಆಗೋದಾದ್ರೆ ನಮ್ಮ ಮದುವೆ ಆಗ್ತೀನಿ. ಹೌದೇನು? ತುಂಬಾ ಸಂತೋಷ. ಇದು ಮಾಡಿರಿ, ಸ್ವಲ್ಪ ಇರವ. ನಾನು ಒಂದು ಹುಡುಗಿನ ಮೆಚ್ಕೊಂಡಿದ್ದೆ. ಅಗಸೆಮನೆ ರಾಮವನ್ ಮಗಳು ಚಂದ್ರಿ ಅಂತ. ಅವಳನ್ನು ಬಿಟ್ರೆ ಈ ಜಗತ್ನಾಗ ನಂಗೆ ಬೇರೆ ಯಾರು ಇರಲಿಲ್ಲವ. ಹೂ ಕಂಡ್ರೆ ಹೂವು, ಹಣ್ಣು ಕಂಡ್ರೆ ಹಣ್ಣು, ಎಲ್ಲ ಅವಳ ಜೊತೆಯಾಗಿ ಹಂಚ್ಕೋಬೇಕು ಅನ್ನಿಸ್ತಿತ್ತು. ಒತ್ತು ಮೂಡನ್ ನೋಡಿದ್ರೆ ಅವಳ ಜೊತೆಯಾಗಿ ನೋಡಬೇಕು ಅನ್ನಿಸ್ತಿತ್ತು. ಬೆಳೆದಿಂಗಳನ್ನ ಒಟ್ಟಿಗೆ ಕುಡಿಬೇಕು ಅನ್ನಿಸ್ತಿತ್ತು. ಏಟ್ ಒಳ್ಳೆಯವಳಾಗಿದ್ಲವ ನಮ್ಮ ಚಂದ್ರಿ. ಒಂದು ಉಸಿರಾಗಿದ್ವಿ, ಒಂದೇ ಜೀವ ಆಗಿದ್ವಿ.
ಏನಾಯ್ತು ಗೊತ್ತಾ ನನ್ನ ತಾಯಿ? ಒಬ್ಬ ಸೂಟ್ ಬೂಟಿನ ಹುಡುಗ ಬಂದ, ಆಕೆ ಇರ್ಲಾರ್ದು ಅಂತ ತಿರುಗಿ ತಿರುಗಿ ನೋಡಿದೆ. ಆಕೆ ಚಂದ್ರೆ ಆಗಿತ್ತು. ಆಮೇಲೆ ಚಂದ್ರೆ ನನ್ನ ಒಳಾಗ್ಲಿಲ್ಲವ, ನನ್ನ ಪಾಲಿಗೆ ಚಂದ್ರೆ ಸತ್ತೋದ್ಲು. ನಂಗೆ ನೇನವ ಉಳ್ದೈತಿ ಜಗತ್ನಾಗೆ. ಮೂರಾಡಿ ಆಡ್ತೀವ್ನಿ, ರೈತಪ್ಪ ಕೆಲಸ ಮಾಡ್ತೀವ್ನಿ. ನೀವಿಲ್ದೆ ಹೋಗಿದ್ದಿದ್ರೆ ನಾ ಸತ್ಯ ಹೋಗ್ತಿದ್ದೆ. ನನ್ನಿಂದ ನಿನ್ಗೇನಂತದಾಗಿದ್ದ? ನನ್ನ ಕಂದೆ ನಿಂಗೆ ಯಾಕೆ ಇಷ್ಟು ಪ್ರೀತಿ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡ್ರವ ಆ ಮಾತು, ನನಗೂ ಒಂದು ಮದುವೆ ಮಾಡಿಬಿಡಿ, ಇಲ್ಲೇ ಇದ್ಬಿಡ್ತೀನಿ. ಹಾಲು ಕುಡಿರಿ. ಎಷ್ಟು ಎಕರೆ ಇದೆ ಗೊತ್ತು? ಆ ಪ್ಯಾಡಿ ನೋಡಿದಲ್ಲ, ಅದೊಂದು 40 ಎಕರೆ. ಈ ಇಯರ್ ಒಂದು 10 ಎಕರೆ ಆಡ್ ಮಾಡ್ತಾ ಇದ್ದೇನೆ. ಬನ್ನಿ ಕುತ್ಕೊಂಡು ಬನ್ನಿ. ಈಗ ನಾನು G20 ಹಾಕ್ತಾ ಇದ್ದೇನೆ. ಇಲ್ಲಿವರೆಗೆ ಹೈಬ್ರಿಡ್ ಟ್ರೈ ಮಾಡಿದೆ, ಸರಿ ಹೋಗ್ಲಿಲ್ಲ. ನೀವು ಕನ್ವೆನ್ಷನಲ್ ರೀತಿಯಲ್ಲೇ ಬೆಳೆದ್ರು ಕೂಡ ಎಕರೆಗೆ 30 ಕ್ವಿಂಟಾಲ್ ಬೆಳೆ ತೆಗೆದಿದ್ರ, ಇಟ್ಸ್ ಮಾರ್ವೆಲಸ್. ನಿಮ್ಮಲ್ಲಿ ಯಾರು ಆಳುಗಳು ಕಾಣಿಸ್ತಾ ಇಲ್ವಲ್ಲ? ಬಹಳ ಜನ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ಓ ಬನ್ನಿ ಬನ್ನಿ ಹಲಗಪ್ಪನವ್ರೆ, ಬನ್ನಿ ಕುತ್ಕೊಳ್ಳಿ. ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ದಾರೆ. ನಮಸ್ಕಾರ. ಇವರು ಹಲಗಪ್ಪನವರು, ನನ್ನ ಸ್ನೇಹಿತರು. ಇವರೆಲ್ಲ ನನ್ನ ಗದ್ದೆ ನೋಡ್ಲಿಕ್ಕೆ ಬಂದಿದ್ದಾರೆ ಹಲಗಪ್ಪನವ್ರೆ. ನಿಮ್ಮಲ್ಲೇನು ಕೂಲಿಗಳು ಅವರು ಕಾಣಿಸ್ಲಿಲ್ವಲ್ಲ? ಇದ್ದಾರೆ ಇದ್ದಾರೆ ಕೂಲಿಗಳು ಇದ್ದಾರೆ. ಇವರಲ್ಲಿ ಮೇಸ್ತ್ರಿ ತರ ಒಬ್ಬಿದ್ದಾನೆ, ಒಳ್ಳೆ ಕೆಲಸಗಾರ. ಇಲ್ಲ ಎಲ್ಲ ಇದ್ದ ದಲ 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 ಬಾಯ್ಲೆ. ಏನೇ ಕೆಲ್ಸಗಾರ, ಸುಖವಾಗಿದ್ದೀಯಾ? ಏನ್ ಸಮಾಚಾರ? ಬಹಳ ಚೆನ್ನಾಗಿ ಕೆಲಸ ಮಾಡ್ತೀಯ. ನೀನ್ ಯಾವ ಕಡೆನೋ ಯಾವಾಗ್ಲೂ ಇದೇ ಕೆಲಸ ಮಾಡ್ತಿದ್ಯಾ? ಹೋರಿ, ನಾ ಹುಟ್ಟದಾಗಿಂದ ಇದೇ ಕೆಲಸ ಮಾಡ್ತೀವಿ. ಇವಳು ಗಿರಿಜಾ, ನನ್ನ ವೈಫ್. ಇವರು ಗೃಹಲಕ್ಷ್ಮಿ ಇದ್ದಾಗೆ ಶಂಕರ್ ಅವರ ಬಲಗೈ. ನೀವು ನೇರವಾಗಿ ಯಾಕೆ ಮಾತಾಡಲ್ಲ, ವಿಚಿತ್ರವಾಗಿ ಮಾತಾಡ್ತೀರಿ ಹಲಗಪ್ಪ. ಬ್ಯಾಲನ್ ಊರು ಹೆಸರು ಎಲ್ಲ ಬೇಕಲ್ವಾ? ನನ್ನ ಕೇಳಿ ಹೇಳ್ತೀನಿ. ಆದ್ರೆ ಬ್ಯಾಲನ್ ಊರು ತಗೊಂಡು ನಿಮ್ಗೆ ಏನಾಗ್ಬೇಕಾದ್ರೆ? ಇವಳಿಗೆ ಹಬ್ಬಕ್ಕೆ ಮದ್ವೆ ಅಂತೆ. ಯಾರ್ದು? ನಿಂದ? ಏನಂದೆ? ನಂಗ್ ಮದ್ವೆ ಬೇಡ. ಮತ್ತ್ಯಾಕೆ ಗದೆ ದಂದಂಗ್ ಕುಣ್ಕೋತಾ ಅವ್ವ ಹತ್ರ ಆಗ್ತೀನಿ ಅಂದಿ? ಚಿಕಾಬಾಯಿ ಮುಚ್ಕೊಂಡಿರಕ್ಕಾಗ್ದ? ಅವ್ವ ಅವ್ರ ಹತ್ರ ನಾನೇ ನಂದಿಲ್ಲ. ನಿನ್ ತಲೆ ನೆಟ್ಗಿಲ್ಲನು? ನಿನ್ ತಲೆನೆ ನೆಟ್ಗಿಲ್ಲ. ನನ್ ಮದ್ವೆ ಆಗ್ತಿ ಅಂತ ಯಾರು ಕೇಳಿಲ್ಲ, ಅದಕ್ಕೆ ನಾನ್ ಮದ್ವೆ ಆಗಲ್ಲ ಅಷ್ಟೇ. ಹಂಗಾರೆ ಅವ್ವಾರ ಮಾತು ಕಸಕ್ಕಿಂತ ಕಡೆ ಅಂತ ಆತು. ನಾನೇನು ಅವ್ವಾರ ಹತ್ರ ಹೇಳಿಲ್ಲ. ಹೌದಾ, ಮದ್ವೆ ಆಗ್ತೀನಿ ಅಂದಿಲ್ವಾ? ಹಂಗಾರ ನಿನ್ ಮದ್ವೆ ಆಗಲ್ಲ. ಇಲ್ಲ ಇಲ್ಲ, ಎಷ್ಟು ಸಲ ಹೇಳ್ಬೇಕು ನಿಂಗೆ? ಕತ್ತೆ ಮುಂಡೆ, ಮದ್ವೆ ಆಗ್ತಿದ್ರು ಹೇಳ್ಬಿಡ್ತೀನಿ. ಆಗ್ತೀನಿ. ಅವರು ತುಂಬಾ ಒಳ್ಳೆಯವರು ಮದುವೆ. ನಾವಿಬ್ರು ಸುಖವಾಗಿರ್ಬೋದು ಅಂತ ಮದ್ವೆ ಗೊಪ್ಪಿಸಿದ್ರು. ನಂಗೇನೇನೋ ನೆನಪಾಗ್ತೈತಿ ಮಾದೇವಿ. ನೀ ನನ್ನ ಮದುವೆ ಆಗ್ತೀಯ, ಆದ್ರೆ ನೀ ಸುಖವಾಗಿರ್ತೀಯ ಅಂತ ನನಗೆ ಅನುಮಾನ ಬರ್ತೈತಿ.
ಹೀಗಂದೆ ಅಂತ ಬೇಸರ ಪಟ್ಕೋಬೇಡ. ಬೆಲ ಬಾ ಹೋಗೋಣ. ಮದುವೆ ಬಾರೆ ಹೊತ್ತಾಯ್ತು. ಕರಿಯವನ ಗುಡಿತಾವ ಅರಳ್ಯಾವೇ ಬಿಳಿ ಹೂವು ಕೀನೆಯ ಜನ ಕುಣಿದು ನಕ್ಕಾಗದ ತುಂಟ ಹುಡುಗ್ಯಾರಲ್ಲಿ ನೆವ ಕೇಳಿ ಬರುತ್ತಾರೆ ಅರೆಯದ ಬಲೆಯಲ್ಲಿ ಸಿಕ್ಕಾಗದ ಊರಿಂದ ನಾಲ್ಕು ಹೆಜ್ಜೆ ಹಾಕಿದರೆ ಕಾಣ್ತೈತೆ ಚೆಂದಾಗಿ ಕರಿತಾಳೆ ಐರಾವತಿ ಮಳೆಗಾಲ ಬಂದಾಗ ಮೈ ಮರೆತು ಹರಿದವಳು ವ್ಯಾಸಾಗೆ ಬಸವಳಿದ ಐರಾವತಿ ಕರಿಯವನ ಗುಡಿತಾವ ಪಣ ತೊಟ್ಟು ಗೆದ್ದವರು ಇನ್ನೂ ಬದುಕೆ ಅವರೇ ಸರದಾರರು ಸಟ್ಟೊಡೆದು ಪಡಿದಾಡಿ ಉಯ್ಯಾಲೆ ತುಯ್ದಾಡಿ ಮನಸಾರೆ ಮೆಚ್ಚಿಸಿದ ಸರದಾರರು ಕೇಳೈತೆ ಕೇಳಾಕೆ ನಾನಿಲ್ಲ ಊರೊಳಗೆ ಕಥೆ ನಡೆದ ದಿನದಿಂದ ಕೆಂಪಾಗಿ ಹರಿದವಳೆ ಕಥೆಗಳ ಮಾರಾಣಿ ಐರಾವತಿ ಅರಳ್ಯಾವೇ ಬಿಳಿ ಹೂವು ಸೀಮೆಯ ಜನ ಕುಣಿದು ನಕ್ಕಾಗದ ತುಂಟ ಹುಡುಗ್ಯಾರಲ್ಲಿ ನೆವ ಕೇಳಿ ಬರುತ್ತಾರೆ ಅರೆಯದ ಬಲೆಯಲ್ಲಿ ಸಿಕ್ಕಾಗದ ಸಭಿಕರೆ ಶಂಕರ್ ಅವರಂತಹ ರೈತರು ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ರೂ ಸಾಲದು. ಉದ್ಯೋಗ ಕೇವಲ ನೌಕರಿಯಲ್ಲಿದೆ ಅನ್ನೋ ಭಾವನೆಯನ್ನ ಇವರು ಹೋಗಲಾಡಿಸಿದ್ದಾರೆ. ಇವರಿಗೆ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮಾನ್ಯರೇ ಹಾಗೂ ಬಂಧು ಭಗಿನಿಯರೇ, ನಿಮ್ಮ ಈ ಪ್ರೀತಿ ವಿಶ್ವಾಸ ನನ್ನನ್ನು ಇವತ್ತು ಮಂತ್ರಮುಗ್ಧನನ್ನಾಗಿ ಮಾಡಿದೆ. ನನ್ನ ಹೊಲಗದ್ದೆ ಕೆಲಸ ನಿಮ್ಮ ಈ ಪ್ರೋತ್ಸಾಹದಿಂದ ಹೆಚ್ಚು ಹೆಚ್ಚು ಸರಾಗವಾಗಿ ನಡೆಯುತ್ತದೆ ಎಂದು ನಂಬಿದ್ದೇನೆ. ಹಳ್ಳಿಯ ತರುಣನಾದ ನನಗೆ ನನ್ನ ಮನೋಧರ್ಮದ ಪ್ರಕಾರವೇ ಕೆಲಸ ಮಾಡಿ ಸಾರ್ಥಕ ಪಡೆಯಬೇಕೆಂಬ ಹಂಬಲವಿತ್ತು. ಅದು ಇಂದು ಕೈಗೂಡಿದೆ. ನಿಮ್ಮ ಈ ನೆಲೆಮೆಗಾಗಿ ನಾನು ನಿಮ್ಮನ್ನು ಇನ್ನೊಮ್ಮೆ ನಮಸ್ಕರಿಸುತ್ತೇನೆ. ಕನ್ಗ್ರ್ಯಾಚುಲೇಷನ್. ಇವರು ಕಟ್ಟಪ್ಪ ಅಂತ ಬಹಳ ದಿವಸದಿಂದ ನಮ್ಮ ಸ್ನೇಹಿತರು. ನಾನು ತಮ್ಮನ್ನು ನೋಡಬೇಕು ಅಂತ, ತಮ್ಮ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಸುಮಾರು 600 ಮೈಲಿ ದೂರದಿಂದ ಬಂದಿದ್ದೀನಿ. ನೀವು ನನ್ನನ್ನ ಮರ್ತ ಕಾಣಿಸುತ್ತೆ, ನೆನಪು ಮಾಡ್ಕೊಳ್ಳಿ. ಶಂಕರ್, ತೀರ್ಥಹಳ್ಳಿ ಹೈಸ್ಕೂಲ್ನಲ್ಲಿ ನಾವಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ವಿ. ನಾನು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಕಿತಾಪತಿ ಮಾಡ್ತಾ ಇದ್ದೆ. ಸಿ ಎಂ ಎಸ್ ನನ್ನನ್ನು ಒಕ್ಕಂಡು ರಾಕ್ಷಸ ಅಂತಿದ್ದ. ಮರ್ತ್ಬಿಟ್ರ? ಗೊತ್ತಾಯ್ತು ಗೊತ್ತ, ನಾ ಬರ್ತೇನೆ ಈಗ. ಬರಲ
ಈಗಲಾರು ನನ್ನ ಜೊತೆ ಬಂದ್ಬಿಡು, ಅವ್ರ ಕತೆ ಮುಗಿಸ್ಬಿಡ್ತೀನಿ. ಯಾರ ಕತೆ ಮುಗಿಸ್ತೀಯ? ಹೋಗತ್ತ? ನಿನ್ನ ಮನೆ ಬಿಟ್ಟು ಬಂದಾಗಿನಿಂದ ನನ್ನ ಅದೃಷ್ಟವೇ ಪಾಡಿಲ್ಲ. ನನ್ನ ಜೊತೆ ಮಲಗೋಕ್ಕಿಂತ ಮುಂಚೆನೆ ನೀನು ಓಡ್ ಬಂದ್ಬಿಟ್ಟೆ. ಬಿಡೋದಿಲ್ಲ, ತೀರ್ಕೊಂಡೇ ತೀರ್ಕೊಂತೀನಿ. ನಾನು ಚಾಲೆ ಮಾಡಿದರೆ ನಡೆಯಕ್ಕಿಲ್ಲ, ಧೂಳಿ ಪಡ ಮಾಡಿಬಿಡ್ತೀನಿ. ನೀ ಎಷ್ಟು ಗಟ್ಟಿಗ ಅಂತ ಗೊತ್ತು? ಈಗಲೂ ಬಾ, 100 ರೂಪಾಯಿ ಕೊಡ್ತೀನಿ. ಮಾದೇವಿ ಬಾಪ್ತು 50 ರೂಪಾಯಿ. ಮಾಡ್ತೇನೆ. ಕಂಗ್ರಾಟ್ಸ್ ಶಂಕರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಬರೀ 4-5 ವರ್ಷದಲ್ಲೇ ಮಾಡೆಲ್ ಫಾರ್ಮರ್ ಆಗಿ ಆರ್ಸ್ ಬರೋದು ಅಂದ್ರೆ ಫ್ಯಾಂಟಾಸ್ಟಿಕ್. ಬರೀ ದುಡಿಮೆ ಮಾಡಿದ್ರೆ ಏನು ಆಗಾಕಿಲ್ಲ, ಶಂಕರ್ದು ಸ್ಪೆಷಲ್ ದುಡಿಮೆ. ವ್ಯವಹಾರ ಗೃಹ ಚಿಂತನ ಮತ ಎಲ್ಲಿ ಹಣ ಇರುತ್ತೋ ಅಲ್ಲಿ ಗೃಹ ಇದೇ ಇರುತ್ತೆ. ನಾನು ಶೆಟ್ಟಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ. ಬರೀ ದುಡ್ಡಿದ್ರೆ ಏನೂ ಏನಿಲ್ಲ. ಈಗಿನ ಕಾಲದಲ್ಲಿ ಮೋಸ ಮಾಡದೇ ಇದ್ರೆ ಎಲ್ಲರ ಕಿವಿಗೂ ಕಾಸಿರಲ್ಲ. ಜನ ಕೆಲಸಕ್ಕೆ ಹಚ್ಚಿ ದುಡಿಸೋ ವಿದ್ಯೆ ಗೊತ್ತಿರ್ಬೇಕು. ಅದು ನೋಡ್ರಿ ಮುತ್ತಿನಂತ ಮಾತು, ಶಂಕರ್ ಗೊತ್ತು ದುಡಿಸೋ ವಿದ್ಯೆ. ಅವ್ರ ಹತ್ರ ದಾಲ ಅಂತ ಒಂದು ಪ್ರಾಣಿ ಐತಿ, ಅದು ಹೊಲದಾಗ ಗದ್ದೆಗ ಮನೆಗೆ ಕಡೆಗೆ ಮಲಗೋ ಕೋಣೆಗ ಸಹಿತ ದುಡಿತೈತಿ. ಏನು ಅದನ್ನ ಮಾತಾಡೋದು? ಇದ್ದಂಗೆ ಹೇಳಿದ್ರೆ ಸಿದ್ದಪ್ಪ ಸಿಡ್ಲು ಬಡೀತಂತೆ. ಆ ಬ್ಯಾಲ್ನಿಗೆ ಒಂದು ಬಾಲ ಐತಿ ಅಂತ ಏನಾರು ನಿನ್ಗೆ ಗೊತ್ತಾ? ಏ ಹಲ್ಗ, ಏನ ಮಾತಾಡೋದು? ಮಾತಾಡೋದಕ್ಕೆ ಒಂದು ಬುದ್ಧಿ ಮಾತಾಡ್ತಿರೋದು ನಾನು? ನಾನ್ ಸೆನ್ಸ್ ಅಲ್ಲ. ಮಾತಾಡ್ಲಿ ಬಿಡಿ, ಮಾತಾಡ್ಲಿ. ಅವನು ಏನದು ಬ್ಯಾಲನ್ ಬಾಲ? ಬೇರೆಯವರಿಗೆಲ್ಲ ಹೊಡೆಯೋದು ಬಡಿಯೋದು ಹಾದ್ರ ಮಾಡೋದು ಇದೆಲ್ಲ ಸಲೀಸಾಗ್ಬಿಟ್ಟಿದೆ ಇವನಿಗೆ. ಆ ಬ್ಯಾಲನ್ ಬಾಲ ಕಥೆ ಅದೇನು ಅಂತ ಏನಾದ್ರೂ ನಿಮ್ಗೆ ಗೊತ್ತಾ? ಏನೋ ಅದು ಕತೆ ಹೇಳೋ. ಕತೆನ ಬ್ಯಾಲನ್ ಬಾಲ ಹೇಳ. ನನಗ್ಯಾಕಪ್ಪ ಊರು ಸಾಬರಿ? ನೀನಾತು, ನಿನ್ ಸಂಸಾರ ಆತು, ನಿನ್ ಬ್ಯಾಲ ಆತು, ನಿನ್ ಹೆಂಡತಿ ಆತು. ಈ ಸಲ ಪೈರ್ ಚೆನ್ನಾಗಿ ಬಂದಿದ್ದೆ, ನಿನಗೆ ಕಸ ಮಾಡ್ಕೊಡ್ತೇನೆ ದೇವ್ರೆ. ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಬ್ಯಾಲ ಅಂತ ಕರೆದ್ರೆ ಕೇಳಿಸಲ್ವಾ? ನಿನ್ ನಿಜವಾದ ಹೆಸರು ಹೇಳಕ್ ಏನಾಗೈತೆ ನಿನಗೆ? ಇದ ಆಕಳನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸಿದೆ? ಮರ್ಗೆಗೆ ನೀರ್ ಹಾಕಿದೆ? ನಿನ್ನೆ ಕೇಳ್ತಾ ಇರೋದು ಬೇವಾರ್ ಸಿಂಹಂಗಲ್ ಮಗನೇ. ಯಾಕೆ ನಾನು ಹೇಳದ್ ಕೇಳಿಸ್ತಾ ಇಲ್ವಾ? ನನ್ನ ಮಾತಂದ್ರೆ ಕಸಕ್ಕಿಂತ ಕಡೆ ಅಲ್ವಾ ನಿನಗೆ? ಯಾರೋ ನಿನಗೆ ಸಂಬಳ ಕೊಡ್ತಾ ಇರೋದು ಲೋಫರ್ ಸೂಳೆ ಮಗಳೇ. ಮರ್ಗೆಗೆ ನೀರು ಹಾಕದೆ ಇದ್ರೆ ಹೇಗೆ ಇಟ್ಕೊಳ್ಳೋದು ನಿನಗೆ? ಹಲ್ಕ ಸುವಾರ್ ಯಾಕೆ ಹಂಗೆ ನೋಡ್ತೀಯ? ಮಾಡ್ಕೋ ಸೂಳೆ ಮಗಳೇ. ನನ್ ಮುಟ್ತೀಯ ಸುವಾರ್ ಸುವಾರ್ ಇಡಿಯಟ್ ಇಡಿಯಟ್ ಐ ವಿಲ್ ಕಿಲ್ ಯು ನೌ. ಬಂದ ಹಾಕ್ತೇನೆ, ಬಂದ ಹಾಕ್ತೇನೆ. ಪಾಸ್ ಇಡಿಯಟ್ ಸುವಾರ್ ಸ್ಕೊಳ ಮಗ.
ಸುವರ್ ಸುಳ ಮತ್ತೆ ನೀರು ಹಾಕ್ತೀಯ ಅದ್ಯಾಕೆ ಕೊಂಡು ಹಾಕ್ತಿದ್ದ ಅವನೇನ್ ಮಾಡಿದ ನಿಮ್ಗೆ ಕೊಂಡು ಹಾಕ್ತಾನೆ ಅವನಿಗೆ ನನ್ನ ನೀರು ಹಾಕ್ತಾನೆ ಅವನೇನ್ ಮಾಡಿದ ನಿಮ್ ಹೊಡಿಯಕ್ಕೆ ಈ ಮನೆ ಯಜಮಾನ ಅವನಲ್ಲ ಅಲ್ಲ ನಿಮ್ಮನ್ನೆಲ್ಲ ನನ್ ಸತ್ತೋಗ್ತೀನಿ ಹೋಗ್ರಿ ಅಲ್ಲ ನನ್ ಬಿಟ್ಬಿಡಿ ಎಲ್ಲರೂ ಹೋಗಿ ನೀವು ನಿಮ್ಮ ಐಶ್ವರ್ಯ ಎಲ್ಲ ನನ್ ಗೊತ್ತು ಬಿಟ್ಬಿಡಿ ನನ್ನ ಐಶ್ವರ್ಯ ಎಲ್ಲ ಹಾಳು ಮಾಡ್ತೀನಿ ನಾನು ಇರೋದಿಲ್ಲ ನಾನು ಹೀಗೆ ವರ್ತಿಸೋದಕ್ಕೆ ಫೂಲ್ ಅಲ್ಲ ಗೊತ್ತಾ ಅವನೇನ್ ಕೆಲಸ ಮಾಡ್ತಾನೆ ಅವನಿಂದ ಈ ಫಾರ್ಮಿಗೆ ಏನ್ ಸಹಾಯ ಆಗ್ತದೆ ಅದೆಲ್ಲ ನನಗೆ ಗೊತ್ತು ನಿಮ್ಮಿಂದೇ ನಾ ಕಲಿಬೇಕಾಗಿಲ್ಲ ಗೊತ್ತಾ ನನಗೆ ಮೈಸೂರಿನಲ್ಲಿ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ ಕೆಲಸಕ್ಕೆ ಬಾರದ ಬೇವಕೂಫ್ಗಳೆಲ್ಲ ಏನೇನೋ ಮಾತಾಡ್ತಾ ಇರ್ತಾರೆ ಇದೆಲ್ಲ ಒಂದಿಲ್ಲ ನನ್ನಿಂದ ನಿನ್ಗೇನು ಸಹಾಯ ಮಾಡಕ್ಕಾಗಲ್ಲ ನನ್ನ ಮರ್ತ್ಬಿಡು ಆ ಗದ್ದೆ ತಂಟೆಗೆ ಹೋಗ್ಬೇಡ ನೀನು ಯಾಕೆ ಎಲ್ಲ ತರ ಮಜಾ ಮಾಡ್ಕೊಂಡಿರ್ಬಾರ್ದು ಗಿರ್ಜಾ 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 ವಾ ಬ್ಯಾಲ ಕಾಣಿಸ್ತಿಲ್ಲ ಹೋಗ್ಲಿ ಬಿಡು ಮಾಧವಿ ನಮ್ಗೆ ಯಾಕ ಅಂತಂತೆ ಎಲ್ಲಿ ಹೋದ ಮಾಧವಿ ಲಾಟಿನ್ ಕೊಡು ನಿನ್ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡು ಅಂದ್ರೆ ಮನಸ್ಸು ಹಗರ ಆಗುತ್ತೆ ಹಾಗೆ ಸುಮ್ಮನೆ ಆಗ್ಬಿಡ್ಬೇಡ ನನ್ನ ಮನಸ್ಸಿನ ತೊಂದರೆಗಳು ನಿನಗೆ ಗೊತ್ತಿಲ್ಲ ನನ್ನನ್ನು ನೋಡಿ ಹೊರಟೋಗು ಅಂತ ಹೇಳು ಹೋಗ್ತೀನಿ ನಾನು ಹೊರಟೋಗೋದಾದ್ರೆ ಎಂದೋ ಹೊರಟೋಗ್ತಿದ್ದೆ ಹಾಗೆ ಮಾತಾಡು ಗಿರ್ಜಾ ನಮ್ಮ ಅದೃಷ್ಟ ಚೆನ್ನಾಗಿದೆ ದೇವ್ರು ನಮ್ಮ ಕಡೆಗಿದ್ದಾನೆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಬೇಕಾದ್ದೆಲ್ಲ ನಮಗೆ ಸಿಗುತ್ತೆ ನಮ್ಮ ಕನಸುಗಳೆಲ್ಲ ನನಸಾಗೋ ಥರ ಇದೆ ನಮ್ಮ ಮದುವೆ ಆದಾಗ ಏನೆಲ್ಲ ಕನಸು ಕಂಡಿದ್ವಿ ನಾವು ಸುಖವಾಗಿರ್ಬೇಕು ಸಂತೋಷದಿಂದ ಇರಬೇಕು ಪ್ರಪಂಚವನ್ನೆಲ್ಲ ಸುತ್ತಾಡಬೇಕು ಅಂತ ನನಗಂತ ಆಸೆಗಳೆಲ್ಲ ಹೊರಟೋಗಿದೆ ಏನಾಗಿದೆ ನಾವಿನ್ನೇನು ಇಲ್ಲಿ ಜೀವ ಇಟ್ಕೊಂಡಿರೋಕ್ಕಾಗಲ್ಲ ಈ ಮನೆ ಹೊಲ ಗದ್ದೆ ಎಲ್ಲ ಬಿಟ್ಟು ಹೋಗ್ಬೇಕು ಅಂದಾಗ ಬ್ಯಾಲ ಬಂದ
ಬೆವರು ಸುರಿಸಿ ಸಸಿಯಿಂದ ಸಸಿಗೆ ಗದ್ದೆಯಿಂದ ಗದ್ದೆಗೆ ನೀರು ಹಾಕಿ ಬೆಳೆಸ್ತ ಇಡೀ ಜಾಗಕ್ಕೆ ಜೀವ ಬಂದಾಗಾಯ್ತು. ಜಾಲನ್ ದುಡಿಮೆ ಕಂಡು ಕೂಡಲೇ ಜಾತಿ ಕುಲ ಗೋತ್ರ ಎಲ್ಲ ಮರ್ತಾಯ್ತು. ದುಡಿದೇ ಇರೋ ಮನುಷ್ಯ ಕೀಳು ಅನಿಸ್ತು. ಇಷ್ಟೆಲ್ಲ ದುಡಿದ್ಯಾಲ ಅವನ ಜೀವನದಲ್ಲಿ ತುಂಬ ನೋವಿದೆ ಗೊತ್ತಾ. ಅವನ ನೋವು ಕಡಿಮೆ ಆಗೋವರೆಗೂ ನಂಗೆ ಸಮಾಧಾನ ಇರಲ್ಲ. ಏನು ನೀನು ನನ್ನ ಅನೇಕ ತಪ್ಪುಗಳನ್ನು ಕ್ಷಮಿಸಿದ್ದೀಯ. ನೀವು ದುಃಖವಾದ್ರೆ ನಿಜಕ್ಕೂ ದುಃಖವಾದ್ರೆ ನನ್ನ ಸಮಾಧಾನ ಇರ್ತಾಯಿದೆ. ಒಂದೆರಡು ಮಾರ್ಗಗಳಿವೆ. ಒಂದು, ನಾನು ಅನಗತ್ಯವಾಗಿ ಪೇಟೆಗೆ ಹೋಗ್ತಿರೋದು. ಎರಡನೇದ್ದು, ಕಾಲಾನುಗುಣ ಮದುವೆ ಮಾಡಿ ನಮ್ಮ ಫಾರ್ಮಿನ ಚಿಕ್ಕ ಭಾಗ ಕೊಡು. ಈ ನಿಮ್ಮ ಮಗಳಿಗೆ ಸಂತೋಷದ್ದು ದುಃಖದ್ದು ಗೊತ್ತಾಗ್ತದೆ. ನನ್ನ ಮಾತು ನಂಬ್ತೀಯ? ಈಗಾಗಲೇ ಮದುವೆ ಗೊತ್ತಾಗಿದೆ. ವಿವರ್ಸ್ ಹೇಳಬೇಡ, ನನಗೆಲ್ಲ ಗೊತ್ತು. ಅವರೇ, ಏನದಲ್ಲ? ನನ್ನ ಕೋಣೆ ಕಡೆ ಹೋಗಿದ್ರ? ಇಲ್ವಲ್ಲ, ಯಾಕೆ? ನನ್ನ ಪೆಟ್ಟಿಗೆ ಕಾಣಿಸ್ತಾ ಇಲ್ಲ. ನೀವೇನಾರು ಒಳಗೆ ತಂದ್ರ? ಇಲ್ಲ. ಯಾಕೋ ಹೋದ್ರೆ ಹೋಯ್ತು ಬಿಡು. ಅವ್ವ, ಇವತ್ತು ರಾತ್ರಿ ಒಬ್ಬನ ಮುಗಿಸ್ಬಿಟ್ರೆ ನಿಮಗೆ ಬಹಳ ತೊಂದರೆ ಆಗುತ್ತೆ ಅಲ್ವರ? ನಿಮಗಿದೆ ನಿಮ್ಗೆ ಅದಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿ? ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ಬಹಳ ಬಹಳ ದೇವಸ್ಥಾನ ಕಂಡಿದ್ದೀನಿ ಬಿಡ್ರವ್ವ. ನನ್ನ ರೂಮ್ನಾಗಿರೋ ಪೆಟ್ಟಿಗೆ ಕಳವಾಗ್ತೈತೆ. ಹುಲ್ಲಿನ ಬಡವೆ ಅಥವಾ ನಾಯಿಗಳು ಬಂದು ಬೊಗಳ್ತವೆ. ನಾನು ಗದ್ದೆಯಲ್ಲಿದ್ದರೆ ಅಲ್ಲೂ ಬಂದು ಹೊಂಚಾಗ್ತವೆ. ದೇವರೇ ಏನಾರ ಮಾಡಿಸಿದ್ರೆ ಅವನ ಕೆರ ತಗೊಂಡು ಹೊಡಿದ. ನೀನು ಏನು ಹೇಳ್ತಿದ್ಯೋ ನಮ್ಮೊಂದು ಅರ್ಥ ಆಗ್ತಿಲ್ಲ ಬಲ. ನೀನು ಮಾತಾಡೋದು ನೋಡಿದ್ರೆ ಭಯ ಆಗ್ತಾ ಇದೆ. ನನ್ನನ್ನು ನೋಡಿ ಆದ್ರೆ ನೀನು ಯಾರನ್ನೂ ಮುಗಿಸೋದು ಗಿಕ್ಸೋದು ಏನೂ ಮಾಡಬಾರ್ದು. ನಾನೇನು ಮಾಡಲ್ಲ. ನಿಮ್ಮನ್ನು ನೋಡಿದ ಮೇಲೆ ನಾನೇನು ಮಾಡಲ್ಲ. ಏನ್ರಿ, ಯಾವ ಬೀಜ ಹಾಕಿದ್ರು ಸರಿ ಬರ್ತಾ ಇಲ್ಲ. ಆ ಎನ್ ಪಿ ಕೆ ಸುಪ್ಲ ಹಾಕಿದೆ, ಅದ್ ಸರಿ ಬರ್ತಾ ಇಲ್ಲ. ಆಮೇಲೆ ಈಗ ಇಫ್ ಹಾಕಿದ್ರೆ ಯಾವಾಗ್ಲೂ ಬೀಜ ಗೊಬ್ಬರದ ವಿಚಾರನೆ ಮಾತಾಡ್ತಿದ್ರಿ. ಹೇಗೆ ರಾಯಲ್ ಸಲ್ಯೂಟ್, ಶಾಂಪೇನ್ ಇವ್ರ ಬಗ್ಗೆ ಮಾತಾಡ್ಬೇಕು. ನೀವು ಕಬ್ಬಿಣ ಬಣ್ಣ ಅಂತ ಶುರು ಮಾಡಿ, ಇವರು ಗೊಬ್ಬರ ಬೀಜ ಅಂದ. ಒಂದು ಕೆಲಸ ಮಾಡ, ಟಾಲ್ಸ್ಟೈನ್ ಅಹಿಂಸಾ ತತ್ವದ ಬಗ್ಗೆ, ವಿಟ್ಗೆನ್ಸ್ಟೈನ್ ಭಾಷಾ ತತ್ವದ ಬಗ್ಗೆ, ಅಥವಾ ಪಿಕಾಸೊನ್ ಗಾರ್ನಿಕ ಬಗ್ಗೆ ಮಾತಾಡೋಣ. ಸಿನಿಮಾ ಐತೇನ್ರಿ ಅದು? ಏನ್ರಿ ಏನ್ರಿ ಅಲ್ಗಪ್ಪ ಪೇಂಟರ್? ಡಾಲಿಕ್ ಅಂದ್ರೆ ತುಂಬಾ ಇಷ್ಟ. ಐ ಲೈಕ್ ಇಸ್ ವೇ ಆಫ್ ಕ್ಯಾಚಿಂಗ್ ದಿ ಎಸೆನ್ಶಿಯಲ್ ಅಬ್ಸರ್ಡಿಟಿ ಆಫ್ ಎಕ್ಸಿಸ್ಟೆನ್ಸ್. ಏನೇನೋ ಮಾತಾಡ್ತೀರಪ್ಪ ನೀವು. ನನ್ನ ಪ್ರಕಾರ ಜಗತ್ತಿನೊಳಗೆ ಅತ್ಯುತ್ತಮ ಚಿತ್ರ ಅಂದ್ರೆ ಗರಾನಿಕ, ಹಾಗೇನೆ ಅತ್ಯುತ್ತಮ ನಾಟಕ ಅಂದ್ರೆ ಹ್ಯಾಮ್ಲೆಟ್. ಹೌದು ಹೌದು, ಹ್ಯಾಮ್ಲೆಟ್ ನಾಟಕ. ಸರ್, ನಾ ಬರ್ತೇನೆ. ಇಲ್ಲ ಇಲ್ಲ, ನಾನು ಮನೆಗೆ ಬೇಗ ಬರ್ತೇನೆ ಅಂತ ಹೇಳಿದ್ದೇನೆ. ಆ ದಾರಿ ಸ್ವಲ್ಪ ಕೆಟ್ಟು ನೋಡಿ, ಅದಕ್ಕೆ ಬೇಗ ಹೋಗು. ಬರ್ತೇನೆ. ಯಾಕೆ ಕರೆದು ಬಿಟ್ರಿ? ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮತ್ತೆ ಮೀಟ್ ಮಾಡೋಣ. ಮತ್ತೆ ಮೀಟ್ ಮಾಡೋಣ. ಸರಿ, ನಾನೇ ನಿಮ್ಮ ಊರಿಗೆ ಬರ್ತೀನಿ. ಸರಿ, ಬನ್ನಿ. ನಮಸ್ಕಾರ. ಅರೆ, ಇದೀಗ ಒಳಗಿದ್ರೆ ಈಗಿಲ್ಲಿದ್ರ? ನಮ್ಮ ಇಲಾಖೆಯಲ್ಲಿ ಕೆಲವು ಸಲ ಹೀಗೇನೆ. ಓಹೋ, ಎಲ್ಲಿಗೆ ಹೊರಟ್ರಿ? ಮನೆಗೆ. ಯಾವಾಗ್ಲೂ ಇಲ್ಲೇ ಇರ್ತೀರಲ್ಲ, ನಿಮ್ ಜಿಡಿನ ಕೆಲಸ ನೋಡ್ಕೊಳ್ಳೋರು ಯಾರು? ದೇವರು, ಪರಮಾತ್ಮ. ಓ, ಪರಮಾತ್ಮ ಅಂದ್ರೆ ಕೆಲಸ ಮಾಡೋನು. ಆ ಪರಮಾತ್ಮ ಬಂದು ಎಷ್ಟು ದಿವಸ ಆಯ್ತು? ನಿಮ್ ಮಾತಿನ ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಗೇನ್ ಬೇಕು? ಆ ಪರಮಾತ್ಮನ ವಯಸ್ಸು ಸುಮಾರು 25-30 ಇರ್ಬೋದಲ್ಲ? ಇಲ್ಲ, 150 ವರ್ಷ. ಬರ್ತೇನೆ.
ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ನನ್ನ ಜೋಬ್ನಲ್ಲಿ ಬೇರೆ ಕಾಸಿರ್ಲಿಲ್ಲ. ಹಲಗಪ್ಪನವ್ರೆ, ನಾನು ನಿಮ್ಮನ್ನ ಸಹಜರ ರೂಟ್ನಲ್ಲಿ ನೋಡಿದ್ನಲ್ಲ. ಅಯ್ಯೋ ಬಿಡಿ, ನಮ್ಮಂತವ್ರು 1000 ಜನ ಅಲ್ಲಿ. ಅದ್ ಸರಿ, ನೀವೇನ್ ಮಾಡ್ತಿದ್ರಿ ಅಲ್ಲಿ? ಏನೋ ಬಟ್ಟೆ ಗಿಟ್ಟೆ ಕೊಂಡ್ಕೊಳ್ಳ ಅಂತ ಹೋಗಿದ್ದೆ. ಶಂಕರ್, ನಿಮ್ಮ ಆಳಿಗೆ ಅಂತ ಕಾಣಿಸುತ್ತೆ ಅಲ್ವಾ? ನೀವೆಲ್ಲಿದ್ರಿ? ಕೂತ್ಕೋಬಹುದಾ? ನೋಡಿ ಕೂತ್ಕೊಳ್ಳಿ. ಅದಲ್ಲಿ ಯಾಕೆ ಮಾತು ಮಾತು ಪೆಚ್ಚು ಬೀಳ್ತೀರಿ? ನಾನ ಇಲ್ವಲ್ಲ, ಯಾಕೆ? ಲೆಟ್ ಅಸ್ ಡ್ರಿಂಕ್ ಲೈಕ್ ಅಪ್ಪರ್ ಕ್ಲಾಸ್ ಅರಿಸ್ಟೋಕ್ರಾಟ್ಸ್. ಇವ್ ಬನ್ನಿ, ಅದಕ್ಕೇನಂತೆ ಕುಡಿಯೋಣ. ಲೆಟ್ಸ್ ಡ್ರಿಂಕ್. ಆದ್ರೆ ಅದರ ಜೊತೆಗೆ ನಿಮ್ಮ ಹತ್ರ ಕೊಂಚ ಮಾತಾಡ್ಬೇಕು. ಹೇಳಿ. ಸಂಕೋಚ ಪಟ್ಕೊಳ್ಬೇಡಿ. ಸಂಕೋಚ ಯಾಕೆ? ನೀವಿಬ್ರು ಏನಾದ್ರು ರಾಜಿ ಮಾಡ್ಕೊಳ್ಳಿ. ಹ್ಮ್, ನೋಡಿ, ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ. ನಾನೇನು ತಪ್ಪು ಮಾಡಿದಂಗೆ ಅನ್ಸಲ್ಲ. ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ರೆ ಕ್ಷಮಿಸಿ. ಲೆಟ್ಸ್ ಫಾರ್ಗೆಟ್ ಅಂಡ್ ಫಾರ್ಗಿವ್. ನಾನು ನಿಮ್ಗೆ ಏನ್ ಬೇಕಾದ್ರೂ ಕೊಡಬಲ್ಲೆ. ಅಗ್ರೀಡ್. ಇನ್ ಮುಂದೆ ನಾವು ನೀವು ಸ್ನೇಹಿತರು. ಲೆಟ್ ಅಸ್ ಡ್ರಿಂಕ್. ಐ ಆಮ್ ವೆರಿ ಹ್ಯಾಪಿ. ಚೀರ್ಸ್. ಇನ್ನೊಂಚೂರು ನೀರು ತಕ್ಕೊಳ್ಳೋದು. ಕರಿಯಾ, ಮಾದ್ಯ ಬನ್ನಿಲ್ಲ. ಇವತ್ತು ದೀಪಾವಳಿ ಹಬ್ಬ, ನಿಮಗೆಲ್ಲ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೇನೆ. ಆಮೇಲೆ ಇವತ್ತು ಬ್ಯಾಲನ್ ಮದುವೆ, ಇದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚಬೇಕು. ಹ್ಮ್, ನಮಸ್ಕಾರ, ಬನ್ನಿ. ಗಟ್ಟಪ್ಪ ಅಂತ, ಶಂಕರ್ ಸ್ನೇಹಿತ. ನೋಡಿ, ಯಾರೋ ಗಟ್ಟಪ್ಪ ಅಂತೆ. ನಿನ್ ಹೇಳಿದ್ನಲ್ಲ, ಗಟ್ಟಪ್ಪ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ರು, ತುಂಬಾ ಒಳ್ಳೆಯವರು ಅಂತ. ಹೌದು, ಇವಳು ನನ್ನ ವೈಫ್ ಗಿರಿಜಾ. ನಮಸ್ತೆ.
ನಮಸ್ಕಾರ. ಬನ್ನಿ ಒಳಗೆ. ಒಳ್ಳೆ ಸಮಯಕ್ಕೆ ಬಂದ್ರಿ, ಊಟ ಮಾಡಿ ಬನ್ನಿ. ನಾವೀಗ ತಾನೆ ಊಟ ಮಾಡ್ಕೋತಿದ್ವಿ. ಬಸ್ ನಲ್ಲಿ ತುಂಬಾ ದಣದಿರ್ಬೇಕು. ಹೇಗಿದೆ ಮೈಸೂರೆಲ್ಲ? ಎಲ್ಲ ಚೆನ್ನಾಗಿದೆ. ಊಟಕ್ಕೆ ಏನು ಅವಸರ? ಓಹೋ, ದೀಪಾವಳಿ ಹಬ್ಬ ಅಲ್ವಾ ಇವತ್ತು? ಅದಕ್ಕೆ ಅಷ್ಟೊಂದು ಸಂಭ್ರಮ? ನಮ್ಮನೇಲಿ ಬರೀ ಹಬ್ಬ ಅಲ್ಲ, ನಮ್ಮ ಆಳಬ್ಬ ಒಂದು ಹುಡುಗಿನ ಮದುವೆ ಅದ. ಬಹಳ ಸರಳವಾದ ಮದುವೆ. ಅವನಿಗೆ ದೇವರು ಸಂಪ್ರದಾಯ ಒಂದಲೂ ನಂಬಿಕೆ ಇಲ್ಲ. ಒಂದು ತಾಳಿ ಕಟ್ಟಿ ಸೀರೆ ಕೊಟ್ಬಿಟ್ಟ. ಕ್ರಾಂತಿ ಯಾವಾಗ ಹೀಗೆ ಕೆಳದರ್ಜೆಯಿಂದ ಪ್ರಾರಂಭ ಆಗಬೇಕು. ಮಾರ್ವೆಲಸ್, ಜಸ್ಟ್ ಮಾರ್ವೆಲಸ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ತುಂಬಾ ಹಸ್ತಿರ್ಬೇಕು. ಏನಿ ಊಟ ಮಾಡ್ತಾ ಮಾತಾಡಿ. ಬನ್ನಿ ಕೂತ್ಕೊಳ್ಳಿ. ನಾನು ಮಾತಾಡ್ಬೇಕು ಅಂತ ಇದ್ದದ್ದು ನಿಮ್ಮ ಆಳಪ್ಪ ಮದುವೆ. ಹೌದು, ಬೇಡ. ಯಾಕೆ? ಯಾಕೆ ಅಂದ್ರೆ ನಾನು ಈ ಕ್ಷೇತ್ರದ ಹೆಸರೆಲ್ಲ ನೋಡಿದ್ದೀನಿ. ಬ್ಯಾಲ ಅನ್ನೋ ಹೆಸರು ಎಲ್ಲೂ ಇಲ್ವಲ್ಲ? ಅವನು ಈ ಕ್ಷೇತ್ರದವನಲ್ಲ. ಸರಿ ಅಮ್ಮ, ಅವನು ಇನ್ನಾವ ಕ್ಷೇತ್ರದವನಿರಬಹುದು. ಯಾಕೆ ಅಂದ್ರೆ ನನಗೊಂದು ಹುಚ್ಚು ನೋಡಿ, ಇಂಥ ವಿಚಿತ್ರ ಹೆಸರುಗಳನ್ನ ಅವ್ರ ವಾಸಸ್ಥಳಗಳನ್ನ ಹುಡುಕೋದು. ನೋಡಿ, ನಿಮ್ ಜೊತೆಗೆ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡಿದ್ದೆ. ಸರಿ, ಮಾತಾಡಿ. ತಾವು ನನ್ನ ಕ್ಲಾಸ್ಮೇಟ್ ಅಂತ ಪರಿಚಯ ಮಾಡಿಕೊಂಡ್ರಿ. ಆದ್ರೆ ತಾವು ಎಂದು ನನ್ನ ಕ್ಲಾಸ್ಮೇಟ್ ಆಗಿರಲಿಲ್ಲ. ತಾವು ನನ್ನ ದೂರ ಸಂಬಂಧಿ ಅಂತ ಹೇಳ್ಕೊಂಡ್ರಿ. ಆದ್ರೆ ಯಾವ ರೀತಿಯಲ್ಲೂ ನೀವು ನನ್ನ ಸಂಬಂಧಿ ಅಲ್ಲ. ನೋಡಿ, ಇಂಥ ವಿಷಯಗಳಿಂದ ಬೆಳೀತಾರೆ ನಮ್ಮ ಸ್ನೇಹಕ್ಕೆ ಧಕ್ಕೆ ಬರಬಾರ್ದು ಅಲ್ವಾ? ನೋಡಿ, ನಿಮ್ಮ ಸ್ನೇಹಿತರಾಗ್ಲಿಕ್ಕೆ ನನಗೆ ಸಾಧ್ಯವಿಲ್ಲ. ಸರಿ ಸ್ವಾಮಿ, ನಿಮ್ಗೆ ಈ ವಿಷಯ ಕೇಳಿ ಆಶ್ಚರ್ಯ ಆಗಬಹುದು. ಈಗ ನೀವು ಹೇಳಿದ್ರಿ ನಾನು ನಿಮ್ಮ ಕ್ಲಾಸ್ಮೇಟ್ ಅಲ್ಲ ಅಂತ. ಹಾಗೆ ಬ್ಯಾಲ್ ಹೆಸರು ಬ್ಯಾಲ ಅಲ್ಲ, ಆತ ಶ್ರಮಜೀವಿ ಅಂತ ಹೇಳಿದ್ರಿ. ಅದೆಲ್ಲ ಸುಳ್ಳು. ಶ್ರಮಜೀವಿ ಒಂದು ಕುಟುಂಬಕ್ಕೆ ಆತ ಕಳಂಕಪ್ರಾಯ. ನೀವು ಮಾತಾಡೋದ್ ನೋಡಿದ್ರೆ ನೀವು ಯಾವ ಥರದವರು ಅಂತ ಕೇಳಬೇಕು ಅನಿಸ್ತಿದೆ. ನೀವು ಬಂದಾಗಿನಿಂದ ಇಲ್ಲಿವರೆಗೆ ನೀವು ಯಾತಕ್ಕೆ ಬಂದದ್ದು ಅಂತ ಕಾರಣ ಕೊಟ್ಟಿಲ್ಲ. ನಿಮ್ಮ ನಿಜವಾದ ಹೆಸರು ಘಟ್ಟಪ್ಪನ? ನೀವು ಯಾವ ಕೆಲಸದಲ್ಲಿದ್ದೀರಿ? ಯಾವ ಕಡೆ ನೀನು? ಮೋರ್ವೆಲೆಸ್ ಲೇಡಿ. ಕೇಳಿ ಅಮ್ಮ, ಯಾರ್ದೋ ಊರಿಗೆ ಹೋಗಿ ಬಿಟ್ಟು ಮನೆ ಕಟ್ಟೋಕ್ಕಾಗಲ್ಲ. ಯಾವುದೋ ಮನೆ ನುಗ್ಗಿ ಹಾಗೆ ವಾಸ ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಯಾರನ್ನು ವಿಚಾರ ಮಾಡದೆ ಏನು ವಿಚಾರ ಮಾಡದೆ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ನಮ್ ಬ್ಯಾಲನ್ನ ಆ ಪ್ರಶ್ನೆ ಕೇಳಬೇಕು ಅನಿಸಿರ್ಲಿಲ್ಲ, ಆದ್ರೆ ನಿನ್ನ ಕೇಳಬೇಕು ಅನಿಸ್ತಿದೆ. ಯಾರು ನೀನು? ಬನ್ನಿ ಶಂಕರ್, ನಿಮ್ಮ ಶ್ರೀಮತಿಯವರಿಗೆ ಆರೋಗ್ಯ ಕೆಡ್ತಾರೋ ಹಾಗೆ ಕಾಣಿಸುತ್ತೆ. ಹೊರಗಡೆ ಹೋಗಿ ಗಾಳಿಯನ್ನು ಮಾತಾಡಿ ಬರೋಣ. ನಿಮ್ಮ ಹೆಂಡತಿ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾರೆ? ಅವರೆಲ್ಲೋ ಹೆದರ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ನಾನು ನಿಮ್ಮ ಹಿತಚಿಂತಕ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆಯೋ ಇಲ್ಲೋ, ಆದ್ರೆ ಅವಳ ಮೈಯಲ್ಲಿ ಸರಿಯಲ್ಲ ಅಂತ ಗೊತ್ತು. ನೀವು ಅಷ್ಟೇ. ನಿಮ್ ಒಂದು ಮಾತು ನನಗೆ ಅರ್ಥವಾಗಲ್ಲ. ಈ ದೇಶದಲ್ಲಿ ಒಂದು ಸಮಾಜ ಇದೆ, ಒಂದು ಸರ್ಕಾರ ಇದೆ, ಒಂದು ಕೋರ್ಟ್ ಇದೆ, ಒಂದು ಕಚೇರಿಯನ್ನು ಕೂಡ ಮರ್ತು ಮಾತಾಡ್ತಾ ಇದ್ದೀರಿ ನೀವು. 10,000 ವರ್ಷದಿಂದ ಕಾಡಲ್ಲಿ ವಾಸ ಮಾಡಿದವರ ಮಾತಾಡ್ತಾ ಇದ್ದೀರಿ ನೀವು. ನೀವು ಮಾತಾಡೋದು ಒಂದು ಅರ್ಥ ಆಗ್ತಾ ಇಲ್ಲ. ನಾನೇನು ತಪ್ಪು ಮಾಡಲಾಗಿಲ್ಲ? ಏನ್ ಮಾತಾಡ್ತಾ ಇರೋದು ನೀವು? ನೀವು ಕಳ್ಳ ಕೊರಮ ತರ ಮಾತಾಡ್ತಾ ಇದ್ದೀರಿ. ನೀನ್ ಕಳ್ಳ ಕೊರಮ? ಯುವರ್ ಅ ಸ್ಕಾಂಡ್ರಲ್. ಯಾರು ನೀನು? ಎಲ್ಲಿಂದ ಬಂದೆ? ಯಾರು ಕರೆದ್ರು ನಿನ್ನ? ನೀನ್ ಇಲ್ಲಿಂದ ಎಷ್ಟು ಬೇಗನೆ ಹೋಗ್ತಿ ಅಷ್ಟೇ ಕ್ಷಮ ನನಗೆ. ನಾನು ಹೋಗೋದಕ್ಕೆ ಮೊದಲು ನೀನ್ ಹೋಗ್ತಿ. ಯು ಆರ್ ಡರ್ಟಿ. ಸತ್ಯ ಎದುರಿಸೋದಕ್ ನಿನಗೆ ಧೈರ್ಯ ಇಲ್ಲ. ಬ್ಯಾಲ ನಿಜವಾದ ಹೆಸರು ಏನು ಗೊತ್ತಾ? ರಾಮ್ಯ ಅಂತ. ಆತ ಸೇರ್ಬೇಕಾದ್ದು ಸರ್ಕಾರಕ್ಕೆ. ಆತನ ದುಡಿಮೆ ಸೇರ್ಬೇಕಾದ್ದು ಸರ್ಕಾರಕ್ಕೆ. ಈ ನಿಮ್ಮ ಮನೆ ಜೈಲು ಅಥವಾ ಹುಚ್ಚ ಆಸ್ಪತ್ರೆ ಅಲ್ಲ ಅಂತ ತಿಳ್ಕೊಂಡಿದ್ದೀನಿ. ನೀನೇನ್ ಬೇಕಾದ್ರೆ ತಿಳ್ಕೊ, ಮೊದಲಿಂದ ಹೊರಟೋಗು. ನಿಮ್ ರಾಮಿನ ಕಥೆನ ಪೂರ್ತಿ ಹೇಳ್ತೀನಿ ಕೇಳಿ, ಸಿಟ್ಟು ಮಾಡ್ಕೋಬೇಡಿ. ಆತ ಒಂದು ಹುಡುಗಿನ ಪ್ರೀತಿಸಿದ್ದ ಅಥವಾ ಪ್ರೀತಿಸ್ತೀನಿ ತಿಳ್ಕೊಂಡಿದ್ದ. ಒಂದ್ ದಿವಸ ಏನಾಯ್ತು ಗೊತ್ತಾ?
ಅವನು ಸಿಐಡಿ ಅಂತ ನನಗೆ ಗೊತ್ತಿರಲಿಲ್ಲ ಲೈರೆ ಹೀಗ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇದರಿಂದ ಏನಾದರೂ ಬಿಡುಗಡೆ ಇದೆಯಾ ನೋಡಿ ಶಂಕರ್ ನಿಮ್ಮ ಮನೆಯಲ್ಲಿ ಹೊರಗಿನೊಬ್ಬನ ಕೊಲೆ ಆಗಿದೆ ಕೊಲೆ ಮಾಡಿದ ರಾಮ್ಯ ತಪ್ಪಿಸಿಕೊಂಡಿದ್ದಾನೆ ಪೊಲೀಸ್ನವರ ಎಫ್ಐಆರ್ ಪ್ರಕಾರ ರಾಮ್ಯನೇ ಕೊಂದಿರೋದು ಆತನ ಅರೆಸ್ಟ್ ಆದರೆ ಖಂಡಿತ ಬಿಡುಗಡೆ ಆಗುತ್ತೆ ಆತ ರಾಮ್ಯನು ಬ್ಯಾಲಾನು ಅವನೇನು ಸಿಗ್ಲಾರ ಅನಿಸ್ತೆ ಆತ ಸಿಕ್ಕಿದ್ರೆ ಅವನು ಬಿಡುಗಡೆ ಸಾಧ್ಯವಿಲ್ವಾ ಅವನೇನು ದುಷ್ಟನಿಂದ ಕೊಲೆ ಮಾಡಿಲ್ಲ ಅವನು ನಿಜಕ್ಕೂ ಕೊಲೆಗಡುಕ ಅಲ್ಲ ಈ ಕಾನೂನು ತಿಳುವಳಿಕೆ ಸರ್ಕಾರ ನನಗೊಂದು ತಿಳಿಯಲ್ಲ ಬ್ಯಾಲನಂತ ಮನುಷ್ಯನ ನಾಶ ಮಾಡೋ ಕಾನೂನು ಎಂಥ ಕಾನೂನು ನಾವು ಮನುಷ್ಯರ ಬಗ್ಗೆ ಅನ್ಕೊಳ್ಳೋದಕ್ಕೂ ಕಾನೂನು ಹೇಳೋದಕ್ಕೂ ಇರುತ್ತಮ್ಮ ಯಾವುದಕ್ಕೂ ಮೊದಲು ನಿಮ್ಮ ಯಜಮಾನ ಬಿಡುಗಡೆ ಆಗ್ಲಮ್ಮ ಮತ್ತೆ ನೀಡಿರಮ್ಮ